वर्किंग कमिटी सदस्य हरिप्रसाद मंत्री के मुनियप्पन रामलिंग रेड्डी रेवण्ण मेडा कांग्रेस अध्यक्ष सौम्य रेड्डी जीसी चंद्रशेखर वेदिकेल शासक माजी मंत्री केपीसीसी पदाधिकारी कार्यकर्त माध्यम मित्र पवित्रवान लाल बहादुर इंदिरा गांधी पुण्यतिथि कार्यक्रम स्मरक कार्यक्रम जो सरदार वल्लभ भाई पटेल जन्मदिन इवतु नम राष्ट्रीय अध्यक्ष मल्लिकार्जुन खर्गे साहेब बेंगलूरल नानू कार्यक्रम पागल्ती अंतर कंतु कार्यक्रम पागल्ते नान सदर्भली नानु तमेल पड़ा नान स्वागत बैस्त मुख्यमंत्री विधानसभा दिन सरकार प्रतिज्ञा स्वीकार कार्यक्रम मुगसी कार्यक्रम के प्रतिदिन वर्षे आगमें वीरप नम सदराम स्वागत माजी मुख्यमंत्री वीरप मोयी इंदिरा गांधी काल कड़नाट जो कलू कवत नम विशेषवा साहित्य क्षेत्र नम सरकार बेड़ू समितिवर गुसी प्रपोसल बनु सो मुख्यमंत्री ना रिजेक्ट
ಬಲವಂತವಾಗಿ ರಾಜ್ಯೋತ್ಸವ ಸ್ವೀಕಾರ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಅವರು ಬಂದಿದ್ದಾರೆ. ಅವರು ಈ ಸಂದರ್ಭದಲ್ಲಿ ಸ್ವಾಗತ. ನಮ್ಮ ಹಿರಿಯರಾದ ಸ್ವರ್ಗಿಂಗ್ ಕಮಿಟಿ ಸದಸ್ಯರಾದ ಹರಿಪ್ರಸಾದ್ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಮತ್ತು ನಮ್ಮ ರಾಮೇಂದ್ರ ಇಬ್ಬರು ಮಂತ್ರಿಗಳು ಬಂದಿದ್ದಾರೆ, ಎಲ್ಲರೂ ಕೂಡ ವೇದಿಕೆಗಳಿಗೆಲ್ಲ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸಿ ಈ ಒಂದು ವಿಶೇಷ ಸಂದರ್ಭದಲ್ಲಿ ಚುನಾವಣೆ ನಡೀತಾ ಇದೆ, ಇಲ್ಲಾಂದ್ರೆ ಪಕ್ಕದಲ್ಲೇ ಗೌರವ ಮಾಡ್ತಿದ್ದೋ. ಸೊ ಅದು ಕೂಡ ಅವೆಲ್ಲ ಕೆಲಸಬೇಕು, ಜಾಗದ ಒತ್ತಡ ಇದೆ. ಅವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮ ಸ್ನೇಹಿತರು ತಾವೆಲ್ಲ ಬಂದಿರೋದಕ್ಕೆ ನಮ್ಮ ಪಕ್ಷದ ಪರವಾಗಿ ನಿಮ್ಮೆಲ್ಲರೂ ಕೂಡ ಸ್ವಾಗತ ಬಯಸ್ತೇನೆ. ಈಗ ತಮ್ಮನ್ನು ಉದ್ದೇಶಿಸಿ ವೀರಪ್ಪ ಮೊಯ್ಲಿ ಅವರು ಮಾತಾಡ್ತಾರೆ. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಮಾನ್ಯ ಅಧ್ಯಕ್ಷರು, ನಮ್ಮ ನಾಯಕರಾದಂತಹ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮಾನ್ಯ ಅಧ್ಯಕ್ಷರು, ನಮ್ಮ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ಸನ್ಮಾನ್ಯ ಶ್ರೀ ರಾಮಲಿಂಗರೆಡ್ಡಿಯವರೇ, ಕೆ ಎಚ್ ಮುನಿಯಪ್ಪನವರೇ, ಮಾನ್ಯ ಶ್ರೀ ಹರಿಪ್ರಸಾದ್ ಅವರೇ, ಚಂದ್ರಶೇಖರ್ ಅವರೇ, ನಮ್ಮ ಎಲ್ಲ ಸಂಸತ್ ಸದಸ್ಯರೇ, ಶಾಸಕರೇ, ಮತ್ತು ಮಹಿಳಾ ಕಾಂಗ್ರೆಸ್ಸಿನ ಹೊಸದಾಗಿ ಚುನಾಯಿತರಾದಂಥ ನಮ್ಮ ಸೌಮ್ಯಾರೆಡ್ಡಿಯವರೇ, ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಭಗಿನಿಯರೇ, ಇವತ್ತು ನಾವು ಭಾಳ ಪ್ರಮುಖವಾದಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಒಂದು ಶ್ರೀಮತಿ ಇಂದಿರಾ ಗಾಂಧಿಯವರ ಒಂದು ಸ್ಮರಣಾರ್ಥವಾಗಿ ನಾವು ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೇವೆ. ಎರಡನೇದಾಗಿ ವಲ್ಲಭಭಾಯಿ ಪಟೇಲ್ ಅವರು ಹಿಂದಿನ ಗೃಹ ಸಚಿವರು, ಅವರ ಹುಟ್ಟಿದ ದಿವಸವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ವಲ್ಲಭಭಾಯಿ ಪಟೇಲ್ ಅವರು ಸ್ವಾತಂತ್ರ್ಯ ಸಿಕ್ಕಿದ ಕೂಡಲೇ ಶ್ರೀ ಜವಾಹರಲಾಲ್ ನೆಹರು ಅವರ ಮಂತ್ರಿಮಂಡಲದಲ್ಲಿ ಗೃಹಮಂತ್ರಿಯಾಗಿ ದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸಿದರು. ಮಹಾತ್ಮ ಗಾಂಧಿಯವರು ಅವರ ಗೃಹಮಂತ್ರಿ ಇರುವಾಗಲೇ ಅವರು ಅವರನ್ನು ಹತ್ಯೆ ಮಾಡಲಾಯಿತು. ಅದಕ್ಕಾಗಿ ಅವರು ಭಾಳ ನಿರ್ಣಯಾತ್ಮಕ ಒಂದು ವಿಚಾರವನ್ನು ತೆಗೆದುಕೊಂಡರು. ಆರ್ ಎಸ್ ಎಸ್ ಅನ್ನೇ ಬ್ಯಾನ್ ಮಾಡತಕ್ಕಂಥ ಒಂದು ಕಾಯ್ದೆಯನ್ನು ಕೂಡ ರಚನೆ ಮಾಡಿದರು. ಅಂಥ ಒಬ್ಬ ನಿಷ್ಠಾವಂತ, ರಾಷ್ಟ್ರದ ವಿಷಯದಲ್ಲಿ ರಾಷ್ಟ್ರದ ಐಕ್ಯತೆ ವಿಚಾರದಲ್ಲಿ ಕೆಲಸ ಮಾಡಿದಂಥ ವಲ್ಲಭಭಾಯಿ ಪಟೇಲ್ ಅವರು, ಅವರು ನಮ್ಮ ಕಾಂಗ್ರೆಸ್ನ ನಾಯಕರು ಮೊದಲು, ಯಾಕಂದರೆ ಈಗ ಸ್ವಲ್ಪ ಬಿ ಜೆ ಪಿಯವರು ಅವರನ್ನು ಹೆಸರನ್ನು ಅವರ ಕಡೆಗೆ ಇಳೀಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಒಂದು ದೇಶದ ಇತಿಹಾಸವನ್ನು ಮರೆಮಾಚಲಿಕ್ಕೆ ಅಳಿಸಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಆಗೋದಿಲ್ಲ. ಅವರು ಕಾಂಗ್ರೆಸ್ಸಿನ ಒಬ್ಬ ದೊಡ್ಡ ನಾಯಕರು ಎಂಬುದನ್ನು ಇವತ್ತಿಗೂ ಕೂಡ ದೇಶ ನೆನಪಾಡಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇದು ಕಂಡಿದೆ. ಇಂದಿರಾ ಗಾಂಧಿ ಅವರು ಬಹುಶಃ ಅವರು ಕಾಂಗ್ರೆಸ್ಸಿಗೆ ಮಾತ್ರ ಶಕ್ತಿ ಕೊಟ್ಟದ್ದಲ್ಲ, ಇಡೀ ದೇಶಕ್ಕೆ ಮಾತ್ರ ಶಕ್ತಿ ಕೊಟ್ಟದ್ದಲ್ಲ, ಇಡೀ ಜಗತ್ತಿನಲ್ಲಿ ಒಬ್ಬ ಅತ್ಯಂತ ಬಲಿಷ್ಠ ಶ್ರೇಷ್ಠ ಒಬ್ಬ ಮಹಿಳೆಯಾಗಿ ಈ ದೇಶದ ಪ್ರಧಾನಿಯಾಗಿದ್ದನ್ನು ಅದು ಇವತ್ತು ಕೂಡ ಅದನ್ನು ಅಳಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರನ್ನು ಅವರು ಪ್ರಧಾನಿಯಾದಾಗ ಅವರಿಗೆ ಒಬ್ಬರು ಪಪ್ಪೆಟ್ ಅಥವಾ ಗುಡಿಯಾ ಅವರನ್ನು ಪ್ರಧಾನಿ ಮಾಡಿದರು ಅಂತೇಳಿ ಅಪಹಾಸ್ಯ ಮಾಡಿದರು. ಆದರೆ ಅದೇ ಒಬ್ಬ ಮಹಿಳೆ ಬರೀ ರಾಷ್ಟ್ರದ ದೃಷ್ಟಿಯಿಂದಲ್ಲ ಅಥವಾ ನಮ್ಮ ಕಾಂಗ್ರೆಸ್ಸಿನ ದೃಷ್ಟಿಯಿಂದ ಮಾತ್ರ ಅಲ್ಲ, ಆಗಿನ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ವಾಜಪೇಯಿ ನಾಯಕರವರು ದುರ್ಗಾದೇವಿ ಅಂತೇಳಿ ಇಂದಿರಾ ಗಾಂಧಿಯವರನ್ನೇ ಒಂದು ಹೆಸರನ್ನು ಕೊಟ್ಟರು. ನಾವೆಲ್ಲ ಇವತ್ತು ರಾಜಕೀಯಕ್ಕೆ ಬಂದಿದ್ದರೆ ಪ್ರಮುಖವಾಗಿ ಇಂದಿರಾ ಗಾಂಧಿಯವರ ಪ್ರಗತಿಪರವಾದಂಥ ಧೋರಣೆಯಿಂದ, ಆಗಿನ ಕಾಲದಲ್ಲಿ ನಮ್ಮ ಮುಖ್ಯಮಂತ್ರಿ ಆಗಿದ್ದಂಥ ದೇವರಾಜ ಅರಸರ ಪ್ರಗತಿಪರವಾದಂಥ ಬಡವರ ಪರವಾದಂಥ ಧೋರಣೆಯನ್ನು ನಂಬಿ ನಾವು ರಾಜಕೀಯಕ್ಕೆ ಮತ್ತು ಕಾಂಗ್ರೆಸ್ಗೆ ಸೇರಿದ್ದು. ಬಹುಶಃ ಇಲ್ಲದಿದ್ದರೆ ನಮ್ಮಂಥವರು ಆ ಜನರೇಷನ್ನಲ್ಲಿ ಪಕ್ಷಕ್ಕೆ ಸೇರ್ತಾ ಇರಲಿಲ್ಲ, ರಾಜಕೀಯಕ್ಕೆ ಬರ್ತಾ ಇರಲಿಲ್ಲ. ಅವರು ದೇಶದ
ಇತಿಗತಿಯನ್ನು ಮುಖ್ಯವಾಗಿ ಬಹಳ ಸೂಕ್ಷ್ಮದಿಂದ ನೋಡ್ತಾ ಇದ್ದರು. ಅವರನ್ನು ಯಾರೂ ಅಲಕ್ಷ್ಯ ಮಾಡ್ತಾ ಇರಲಿಲ್ಲ. ನಮ್ಮಂಥ ಆಗ ಭಾಳ ಯುವಕರಾಗಿದ್ದೆವು ನಾವು. ಅಂಥ ಸಂದರ್ಭದಲ್ಲಿ ಕೂಡ ನಾವಲ್ಲಿಗೆ ಅವರಿಗೆ ಹೋದಾಗ ನಾವು ಆಗ ಹ್ಯಾಂಡ್ಲೂಮ್ ಕಾರ್ಪೊರೇಷನ್ಗೆ ಇಲ್ಲೊಂದು 5 ಕೋಟಿ ಕೊಡಬೇಕು ಅಂತೇಳಿ ನಾನು ನೇರವಾಗಿ ಕೇಳಿದಾಗ ನೇರವಾಗಿ ಅವರು 5 ಕೋಟಿಯನ್ನು ಮಂಜೂರು ಮಾಡಿದರು. ಅಂಥ ಒಂದು ಧೀಮಂತಿಕೆ ಇತ್ತು. ಭೂ ಮಸೂದೆ ಇಲ್ಲಿ ಅನುಷ್ಠಾನ ಆಗಬೇಕಿದ್ರೆ ಅವರ 10ನೇ ಪಾಯಿಂಟು 20 ಪಾಯಿಂಟು ಏನು ಕಾರ್ಯಕ್ರಮಗಳನ್ನು ಅವರು ಬಡವರ ಪರವಾಗಿ ಕೊಟ್ಟರು, ದಾಸ್ಯದ ನಿವಾರಣೆಗಾಗಿ ಕೊಟ್ಟರು, ದಾಸ್ಯದ ಒಂದು ಅವರ ರಿಯಾಬಿಲಿಟೇಷನ್ಗಾಗಿ ಏನು ಕಾರ್ಯಕ್ರಮ ಕೊಟ್ಟರು. ಒಟ್ಟಾರೆ ಭಾಳ ಧೈರ್ಯದಿಂದ ಕೆಲಸ ಮಾಡಿದರು. ಅಂದಿನ ಪ್ರಚಲಿತವಾದಂಥ ಕಾಲದಲ್ಲಿ ಅನೇಕ ರೀತಿಯ ಸ್ಮಗ್ಲರ್ಸು ಈ ದೇಶವನ್ನು, ಇಡೀ ದೇಶದ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ತಮ್ಮ ಹತೋಟಿಗೆ ಕೈಗೊಂಡು ಭಾಳ ರೀತಿಯ ಅನಾಹುತವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಭಾಳ ಧೈರ್ಯದಿಂದ ಅಂಥ ದೊಡ್ಡ ದೊಡ್ಡ ಸ್ಮಗ್ಲರ್ಸ್ಗಳ ಜೈಲಿಗೆ ಹಾಕಿದಂಥ ಒಬ್ಬ ಮಹಿಳೆ, ಧೀರ ಮಹಿಳೆ ಇದ್ದರೆ ಅದು ಇಂದಿರಾ ಗಾಂಧಿಯವರಂತ ಹೇಳಿ ಮರೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವಾಗ ದೇಶದಲ್ಲಿ ಸೈನಿಕರು, ಪೊಲೀಸರು ಅಧಿಕಾರ ಅಥವಾ ಆ ಸರ್ಕಾರದ ಅಂದಿನ ಅಧಿಕಾರದಲ್ಲಿರತಕ್ಕಂಥ ಸರ್ಕಾರದ ಮಾತು ಕೇಳಬಾರ್ದು, ಅದಕ್ಕೆ ವಿರುದ್ಧವಾಗಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಹೇಳಿದಂಥ ಒಂದು ಕಠಿಣ ಸಂದರ್ಭದಲ್ಲಿ ಅವರು ಎಮರ್ಜೆನ್ಸಿಯನ್ನು ಜಾರಿ ಮಾಡಬೇಕಾದಂಥ ಪರಿಸ್ಥಿತಿ ಬಂತು. ಆದರೆ 2ನೇ ವರ್ಷದಲ್ಲಿ ಅವರೇ ಎಮರ್ಜೆನ್ಸಿಯನ್ನು ಹಿಂದೆ ತೆಗೆದುಕೊಂಡು ಮತ್ತೆ ಪ್ರಜಾಪ್ರಭುತ್ವದಲ್ಲಿ ಸರಿಯಾದಂಥ ನಂಬಿಕೆಯನ್ನು ಇಟ್ಟು ಅವರು ಚುನಾವಣೆಯನ್ನು ಘೋಷಣೆ ಮಾಡಿ ಸೋತರು. ಎಲ್ಲ ಆಲೋಚನೆ ಮಾಡಿದರು, ಇವರ ಕೈಯಲ್ಲಿ ಬಲಿಷ್ಠವಾದಂಥ ಮಹಿಳೆ, ಏನಾದ್ರು ಚುನಾವಣೆಯನ್ನು ರಿಗ್ ಮಾಡ್ಬೋದು ಅಂತೇಳಿ ಒಂದು ಆತಂಕ ಭಯ ಇದ್ದರೂ ಕೂಡ ಸ್ವಚ್ಛವಾದಂಥ, ನಿರ್ಮಲವಾದಂಥ, ಬಹುಶಃ ಈಗಿನ ಚುನಾವಣೆಗಿಂತಲೂ ಹೆಚ್ಚು ಸ್ವಚ್ಛವಾದಂಥ, ನಿರ್ದಾಕ್ಷಿಣ್ಯವಾದಂಥ ಚುನಾವಣೆಯನ್ನು ಮಾಡಿದಂಥ ದಿಟ್ಟ ಮಹಿಳೆ ಅದು ಶ್ರೀಮತಿ ಇಂದಿರಾ ಗಾಂಧಿ ಎಂಬುದನ್ನು ನಾವು ಎಂದೂ ಮರೀಲಿಕ್ಕೆ ಆಗುವುದಿಲ್ಲ. ಈಗ ನಾವು ಕಾಣ್ತಾ ಇದ್ದೀವಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ, ಈಗ ಅಲ್ಲಿ ಯುಕ್ರೇನ್ ಯುದ್ಧ ಇರ್ಬೋದು ಅಥವಾ ಅದು ಇಸ್ರೇಲ್ ಅಥವಾ ಇರಾನ್ ಅಥವಾ ಗಾಜಾ ಪಟ್ಟಿ ವಿವಾದ ಇರ್ಬೋದು, ಬಹುಶಃ ಇಂದಿರಾ ಗಾಂಧಿ ಅಂತ ಒಬ್ಬ ಧೀರ ಮಹಿಳೆ ಇರ್ತಾ ಇದ್ದರೆ ಆ ಯುದ್ಧ ನಡೀಲಿಕ್ಕೆ ಬಿಡ್ತಾ ಇರಲಿಲ್ಲ, ನಡೆದರೂ ಕೂಡ ಅದನ್ನು ತಟ್ಟ ನಿಲ್ಲಿಸತಕ್ಕಂಥ ಒಂದು ಧೈರ್ಯ ಇತ್ತು. ಇಡೀ ಜಗತ್ತಿನಲ್ಲೇ ಅತ್ಯಂತ ಬಲಿಷ್ಠವಾದಂಥ ಒಂದು ನಾಯಕತ್ವ, ಒಂದು ಇಚ್ಛಾಶಕ್ತಿಯನ್ನು ತೋರಿದಂಥವರು ಶ್ರೀಮತಿ ಇಂದಿರಾ ಗಾಂಧಿಯವರು. ಬಡವರಲ್ಲಿ ಹೇಗೆ ಕಣಿಕರ ಇತ್ತೋ ಅದೇ ರೀತಿಯಲ್ಲಿ ದುಷ್ಟರ ಮೇಲೆ ಅವರು ತೀಕ್ಷ್ಣವಾದಂಥ ನೋಟ ಕೂಡ ಇಂದಿರಾ ಗಾಂಧಿಯವರದು ಇತ್ತು ಎಂಬುದನ್ನು ಮರೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದಿನ ಕಾಲದಲ್ಲಿ UNO ಸಂಸ್ಥೆ ಸರಿಯಾದ ಅಥವಾ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುವುದಿಲ್ಲ ಅಂತೇಳಿ ತಿಳ್ಕೊಂಡು ಅವರು ತಟಸ್ಥ ರಾಷ್ಟ್ರಗಳ ನ್ಯಾಮ್ ಕೂಟವನ್ನು ಮಾಡಿದರು, ಸಾರ್ಕ್ ಕೂಟವನ್ನು ಮಾಡಿದರು. ಅದರ ಮೂಲಕ ಅಂದಿನ ಪ್ರಚಲಿತ ದಿವಸಗಳಲ್ಲಿ ಕೋಲ್ಡ್ ವಾರ್, ಈ 2 ಯುದ್ಧಗಳ ಮಹಾಯುದ್ಧಗಳ ನಂತರ ಕೋಲ್ಡ್ ವಾರ್ ನಡೀತಾ ಇದ್ದರೆ ಈ ನ್ಯಾಮ್ ಮತ್ತು ಇನ್ನಿತರ ಸಂಸ್ಥೆಗಳಿಗೆ ಬಲವನ್ನು ಕೊಟ್ಟು ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗರ್ಜಿಸಿದ್ರು ಅಂದರೆ ಇಂದಿರಾ ಗಾಂಧಿ, ಬಹುಶಃ ಅಮೆರಿಕ ಕೂಡ ಇವತ್ತು ತತ್ತರಿಸತಕ್ಕಂಥ ಒಂದು ಸ್ಥಿತಿಯನ್ನು ಅನ್ನಿಸ್ತಂಥ ಇಚ್ಛಾಶಕ್ತಿ ಇದ್ದಂಥ ನಾಯಕರು ಈಗ ನಮ್ಮ ರಾಷ್ಟ್ರದಲ್ಲಿಯೂ ಇಲ್ಲ ಅಥವಾ ಇಡೀ ಜಗತ್ತಿನಲ್ಲೇ ಇಲ್ಲ ಅಂತೇಳಿದರೆ ಅದು ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಅಂಥ ನಾಯಕತ್ವವನ್ನು ಅವರು ಕೊಟ್ಟಿದ್ದರು, ನಮ್ಮ ಕಾಂಗ್ರೆಸ್ಗೆ ಶಕ್ತಿ ಕೊಟ್ಟಿದ್ದರು, ನಮ್ಮ ರಾಷ್ಟ್ರಕ್ಕೆ ಶಕ್ತಿ ಕೊಟ್ಟಿದ್ದರು, ಈ ಇಡೀ ವಿಶ್ವದ ಸೋಷಲಿಸ್ಟ್ ಸಮುದಾಯಕ್ಕೆ ಅವರು ಶಕ್ತಿಯನ್ನು ಕೊಟ್ಟಿದ್ದರು ಅಂತ. ಮತ್ತು ಶಾಂತಿ ಸಮಾಧಾನ ಅದನ್ನು ಅದರ ಮೂಲಕವೇ ಯಾವುದೇ ರೀತಿಯ ಅಂತಾರಾಷ್ಟ್ರೀಯ ಸಂಘರ್ಷಣೆ ಅದನ್ನು ನಿಲ್ಲಿಸಬೇಕು ಅಂತೇಳಿ ಅಪೇಕ್ಷೆ ಪಟ್ಟವರು ಅದರ ಬಗ್ಗೆ ಕೆಲಸ ನಿಷ್ಠುರವಾಗಿ ಕೆಲಸ ಮಾಡಿದರು. ಅಮೆರಿಕದಂಥ ರಾಷ್ಟ್ರ ಬಾಂಗ್ಲಾ ಯುದ್ಧ ಆಗತಕ್ಕಂಥ ಸಂದರ್ಭದಲ್ಲಿ 7th ಫ್ಲೀಟನ್ನು ನಮಗೆ ಹೆದರಿಸಲಿಕ್ಕೆ ಈ ಭಾಗದಲ್ಲಿ ಹಿಂದೂ ಮಹಾಸಾಗರಕ್ಕೆ ಕಳಿಸಿದರೂ ಕೂಡ ಇಂದಿರಾ ಗಾಂಧಿಯವರು ಭಯಪಡಿಲ್ಲ, ಆತಂಕ ಪಡೆದಿಲ್ಲ. ಅವರಿಗೂ ಕೂಡ ಗರ್ಜನೆಯನ್ನು ಮಾಡಿಕೊಂಡು ಆ 7th ಫ್ಲೀಟ್ ಬಂದ ಹಾಗೆ ತಮ್ಮ ದಾರಿಯನ್ನು ಇಟ್ಕೊಂಡು ಮುಂದೆ ಹೋಗತಕ್ಕಂಥ ಒಂದು ಪರಿಸ್ಥಿತಿ, ಒಂದು ಯಾವ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಆಂತರಿಕ ನೀತಿ, ಆರ್ಥಿಕ ನೀತಿ ಇರ್ಬೋದು, ಆರ್ಥಿಕವಾದಂಥ ಶುದ್ಧ ರಾಜಕೀಯವಿರ್ಬೋದು, ಶುದ್ಧ ಆಡಳಿತ ಕೊಡ್ಬೋದು, ಅದಕ್ಕೆ ಅವರ ಒಂದು ವಿಶೇಷವಾದಂಥ ಕೊಡುಗೆಯನ್ನು ನಾವು ಇವತ್ತು ಗಮನಕ್ಕೆ ತೆಗೆದುಕೊಳ್ಬೇಕು. ಅವರನ್ನು ಸಿಕ್ಕರು ಕೆಲವು ದುಷ್ಟ ಜನಾಂಗ ಅವರನ್ನು ಕೊಲ್ಲಿಕ್ಕೆ ಮಹಾತ್ಮ ಗಾಂಧಿಯವರು ಹೇಗೆ ಕೊಂದರೋ
ಅದೇ ಪ್ರಕಾರ ದುಷ್ಟರು ಸಂಚಲನ ಹೂರಿ ಅವರ ಪ್ರಾಣವನ್ನು ಕಳೆದರು. ಆದರೆ ಇಂದಿರಾ ಗಾಂಧಿಯವರು ನಮ್ಮ ಎಲ್ಲ ಶಾಂತಿ ಪ್ರಿಯ ರಾಷ್ಟ್ರಗಳ ಮಧ್ಯೆ ರಾಷ್ಟ್ರೀಯ ಜನಗಳ ಮಧ್ಯೆ ಮತ್ತು ಇಡೀ ಸಮಾಜವಾದದ ಒಂದು ತತ್ವಗಳ ಬಗ್ಗೆ ಅನುಷ್ಠಾನ ಮಾಡತಕ್ಕಂಥ ಜನರ ಮಧ್ಯೆಯಲ್ಲಿ ಇಂದಿರಾ ಗಾಂಧಿಯವರು ಯಾವಾಗಲೂ ಅಜರಾಮರವಾಗಿ ಬಿಡಿದಿದ್ದಾರೆ ಅಂತೇಳಿ ನಾನು ನೆನಪು ಮಾಡಿಕೊಂಡು ಅಂಥ ದೊಡ್ಡ ಬಲಿಷ್ಠ ಒಂದು ಮಹಿಳೆ ಇವತ್ತಿಗೂ ಕೂಡ ಅವರು ಸತ್ತಿರಬಹುದು ಆದರೆ ನಮ್ಮ ಹೃದಯದಲ್ಲಿ ಸದಾ ಜೀವಂತವಾಗಿ ಅವರು ಅಜರಾಮರವಾಗಿ ಉಳಿದಿದ್ದಾರೆ ಅಂತೇಳಿ ಹೇಳಿ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಮಾನ್ಯ ಅಧ್ಯಕ್ಷರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಈಗ ಸಭೆಯನ್ನು ಉದ್ದೇಶಿಸಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮಾತನಾಡಬೇಕು ಅಂತ ಹೇಳಿದರು. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ದಿವಂಗತ ದಿವಂಗತ ಇಂದಿರಾ ಗಾಂಧಿಯವರ ಪುಣ್ಯತಿಥಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ನೆಚ್ಚಿನ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆಯವರೇ, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರೇ, ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ವೀರಪ್ಪ ಮೊಯ್ಲಿಯವರೇ, ಸಚಿವರಾದಂಥ ರಾಮಲಿಂಗ ರೆಡ್ಡಿಯವರೇ, ಕೆ ಎಚ್ ಮುನಿಯಪ್ಪ ಅವರೇ, ಎ ಐ ಸಿ ಸಿ ವರ್ಕಿಂಗ್ ಕಮಿಟಿಯ ಸದಸ್ಯರಾದಂಥ ಹರಿಪ್ರಸಾದ್ ಅವರೇ, ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆಯಾದಂಥ ಶ್ರೀಮತಿ ಸೌಮ್ಯ ಅವರೇ, ಚಂದ್ರಶೇಖರ್ ಅವರೇ, ಎಲ್ಲ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ಶಾಸಕ ಮಿತ್ರವರ, ಮಾಜಿ ಶಾಸಕರುಗಳ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳ, ಮಾಧ್ಯಮದ ಗೆಳೆಯರು, ಇವತ್ತು ಅಕ್ಟೋಬರ್ 31 ಮಾಜಿ ಉಪ ಪ್ರಧಾನಮಂತ್ರಿಗಳಾದಂಥ ದಿವಂಗತ ವಲ್ಲಭಭಾಯ್ ಪಟೇಲ್ ಅವರ ಜನ್ಮದಿನ ಮತ್ತು ದಿವಂಗತ ಮಾಜಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯವರ ಪುಣ್ಯತಿಥಿ, ಎರಡೂ ಪ್ರಮುಖವಾದಂಥ ದಿನಗಳು ಒಂದೇ ದಿನ ಆಚರಣೆ ಆಗ್ತಾ ಇದೆ. ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರು ರೈತ ಕುಟುಂಬದಿಂದ ಬಂದಂಥವ್ರು, ಬ್ಯಾರಿಸ್ಟರ್ ಆಗಿದ್ದಂಥವ್ರು, ಮಹಾತ್ಮ ಗಾಂಧೀಜಿಯವರ ಸ್ವಾತಂತ್ರ್ಯ ಹೋರಾಟದ ಕರೆಗೆ ಹೋಗ್ಬಿಟ್ಟು ವಕೀಲಿ ವೃತ್ತಿಯನ್ನು ತ್ಯಜಿಸಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡ್ರು. ಅವರು ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಬೇರೆ ಹೋರಾಟಗಳಲ್ಲೂ ಕೂಡ ಅವರನ್ನು ತೊಡಗಿಸ್ಕೊಂಡಿದ್ದಾರೆ. ಅವರನ್ನು
ಐರನ್ ಮ್ಯಾನ್ ಅಂತ ಕರೀತೀವಿ. ಯಾಕಂದ್ರೆ ಈ ದೇಶ ಸ್ವಾತಂತ್ರ್ಯ ಪೂರ್ವದಲ್ಲಿ ರಾಜರ ಆಳ್ವಿಕೆಯಲ್ಲಿತ್ತು. ಸುಮಾರು 500-560 ಹೆಚ್ಚು ಸಂಸ್ಥಾನಗಳು ಇದ್ದವು. ಆ ಎಲ್ಲ ಸಂಸ್ಥಾನಗಳನ್ನು ಒಗ್ಗೂಡಿಸಿ ಒಂದು ರಾಷ್ಟ್ರವನ್ನಾಗಿ ಮಾಡಿದಂಥ ಕೀರ್ತಿ ದಿವಂಗತ ಸರ್ದಾರ್ ವಲ್ಲಭಭಾಯಿ ಪಟೇಲ್ರಿಗೆ ಸಲ್ತದೆ ಅಂತಕ್ಕಂಥ ಮಾತುಗಳನ್ನು ಸಂದರ್ಭದಲ್ಲಿ ಈಗ ಹೈದರಾಬಾದ್ ನಿಜಾಮರು ಪಾಕಿಸ್ತಾನಕ್ಕೆ ಸೇರಬೇಕು ಅಂತ ಇತ್ತು. ಒಂದು ವರ್ಷ ಸ್ವಾತಂತ್ರ್ಯ ಬಂದ ಮೇಲೆ ನಮಗೆ ಒಂದು ವರ್ಷ ಒಂದು ತಿಂಗಳಾದಮೇಲೆ ಅದು ಭಾರತ ದೇಶಕ್ಕೆ ಸೇರಿದ್ದು. ವಲ್ಲಭಭಾಯಿ ಪಟೇಲರು ಭಾರತಕ್ಕೆ ಸೇರಲೇಬೇಕು ಅಂತೇಳಿ ನಿಜಾಮರ ಜೊತೆ ದೊಡ್ಡ ಹೋರಾಟವನ್ನು ಮಾಡಿ ಹೈದರಾಬಾದು ಭಾರತಕ್ಕೆ ಸೇರಿತು. ಅಷ್ಟರ ಮಟ್ಟಿಗೆ ಈ ದೇಶದ ಏಕತೆ, ಐಕ್ಯತೆ ಮತ್ತು ಒಂದು ರಾಷ್ಟ್ರವಾಗಿ ನಿರ್ಮಾಣ ಆಗಲಿಕ್ಕೆ ಸರ್ದಾರ್ ವಲ್ಲಭಭಾಯಿ ಪಟೇಲರು ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವರು ಮಹಾತ್ಮ ಗಾಂಧೀಜಿಯವರ ಮಾತಿಗೆ ಹೆಚ್ಚು ಬೆಲೆಯನ್ನು ಕೊಡ್ತಾರೆ. ಹಾಗಾಗಿನೇ ಕೆಲವರು ವಲ್ಲಭಭಾಯಿ ಪಟೇಲರನ್ನು ಪ್ರಧಾನಮಂತ್ರಿ ಆಗಬೇಕು ಅಂತಂದರು ಕೂಡ ಮಹಾತ್ಮ ಗಾಂಧೀಜಿಯವರ ಮಾತಿಗೆ ಹೋಗ್ಬಿಟ್ಟು ಅವರು ಉಪಪ್ರಧಾನಿಯಾದರು ಮತ್ತು ಈ ರಾಷ್ಟ್ರದ ಮೊದಲನೇ ಗೃಹ ಸಚಿವರು. ಗೃಹ ಸಚಿವರಾಗಿ ಭಾಳಷ್ಟು ರಾಷ್ಟ್ರಕ್ಕೋಸ್ಕರ ಅನೇಕ ಕೆಲಸಗಳನ್ನು ಮಾಡಿದ್ರು. ಅವ್ರಿಗೆ ನಾವು ಗೌರವ ಸಲ್ಲಿಸೋದು ಅಂತಂದರೆ ಈ ದೇಶದ ಏಕತೆ, ಸಮಗ್ರತೆ ಅನ್ನು ನಾವು ಕಾಪಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಯಾವ ಕಾರಣಕ್ಕೂ ಕೂಡ ದೇಶದ ಏಕತೆಯನ್ನು, ಸಮಗ್ರತೆಯನ್ನು, ಸಾರ್ವಭೌಮತೆಯನ್ನು ಕಾಪಾಡ್ಕೊಳ್ತಕ್ಕಂಥದ್ದೇ ನಾವು ಅವ್ರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಅದನ್ನು ನಾವೆಲ್ಲರೂ ಕೂಡ ಸರ್ದಾರ್ ವಲ್ಲಭಭಾಯಿ ಪಟೇಲರಿಗೆ ಗೌರವವನ್ನು ಸೂಚಿಸಿ ಇದೇ ದಿನ ಅಕ್ಟೋಬರ್ 31 ಶ್ರೀಮತಿ ಇಂದಿರಾ ಗಾಂಧಿಯವರು ಮಾಜಿ ಪ್ರಧಾನಮಂತ್ರಿ ಅವರ ಸೆಕ್ಯೂರಿಟಿ ಜನರಿಂದಲೇ ಹತ್ಯೆ ಆಯಿತು. ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ ದೀರ್ಘಕಾಲ ಇದ್ದರು. ನೆಹರು ನಂತರ 16 ಇಯರ್ಸ್ 16 ವರ್ಷಗಳು ನೆಹರು ಅವರು 13 ವರ್ಷ ಇದ್ದರು. ಇವರು 14 ವರ್ಷ ಪ್ರಧಾನಮಂತ್ರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಗಮನಿಸಬೇಕಾದದ್ದು ಈ ದೇಶದ ಬಡವರು ಇದ್ದಾರಲ್ಲ ಅವರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದುಬಿಟ್ಟಿದ್ದಾರೆ. ಈ ದೇಶದಲ್ಲಿರ್ತಕ್ಕಂಥ ಬಡವರನ್ನು ಮೇಲಕ್ಕೆ ಎತ್ತಬೇಕು, ಬಡತನವನ್ನು ಹೋಗಲಾಡಿಸ್ಬೇಕು, ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಅವರ ಪ್ರಧಾನಮಂತ್ರಿಯಾಗಿದ್ದಂಥ ಉದ್ದಕ್ಕೂ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋದು. ನಾನು ಸ್ವತಃ ಅನುಭವ ಏನಪ್ಪ ಅಂತಂದರೆ ನಾನು ಆಗ ಜನತಾ ಪಾರ್ಟಿನಲ್ಲಿದ್ದೆ. 1978 ಚುನಾವಣೆಯಲ್ಲಿ ನಾನು ಹೋಗಿದ್ದೆ ಒಂದು ಊರಿಗೆ, ಮೈಸೂರು ತಾಲೂಕು ಆರೋಳಿ ಅಂತಕ್ಕಂಥ ಒಂದು ಊರಿಗೆ ಹೋಗಿದ್ದೆ. ರಾಜಶೇಖರ ಮೂರ್ತಿಯವರು ನಮ್ಮ ಪಕ್ಷದ ಅಭ್ಯರ್ಥಿ,
ಆಗ ಜನತಾ ಪಾರ್ಟಿ ಅಭ್ಯರ್ಥಿ. ಅದು ಪರಿಶಿಷ್ಟ ಜಾತಿಯವರಿದ್ದಂಥ ಹಾರಹೊಳ್ಳಿ ಅಂತೇಳಿ ರಾಜಶೇಖರ ಮೂರ್ತಿಯವರು ಆ ಊರಿನ ಯಜಮಾನರುಗಳ ಜೊತೆ ಮಾತಾಡ್ತಾ ಇದ್ರು. ನಾನು ಮನೆ ಮನೆಗೆ ಓಟ್ ಕೇಳಲಿಕ್ಕೆ ಹೋಗೋಣ ಅಂತ ಹೋಗಿದ್ದೆ. ಅಲ್ಲಿ ನೋಡಿದ್ರೆ ಎಲ್ಲರ ಮನೆಯಲ್ಲೂ ಕೂಡ ಶ್ರೀಮತಿ ಇಂದಿರಾ ಗಾಂಧಿಯವರ ಫೋಟೋ ಇತ್ತು. ನಾನು ರಾಜಶೇಖರ ಮೂರ್ತಿಯವ್ರಿಗೆ ಹೇಳಿದೆ, ಇಲ್ಲಿ ಒಂದು ಓಟು ಬರಲ್ಲ ನಿಮಗೆ ಅಂತ. ಯಾಕಂತಂದರೆ ಅವರೆಲ್ಲರೂ ಕೂಡ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಇಂದಿರಾ ಗಾಂಧಿಯವ್ರ ಬಗ್ಗೆ ಅಪಾರವಾದಂಥ ಗೌರವ ಇಟ್ಟಿದ್ದಾರೆ. ಇಂದಿರಾ ಗಾಂಧಿಯವರೇ ನಮ್ಮ ಬದುಕಿಗೆ ಆಶ್ರಯ ಅಂತಕ್ಕಂಥ ಅಭಿಪ್ರಾಯವನ್ನು ಹೊಂದಿದ್ದರು. ಹಾಗಾಗಿ ಈ ದೇಶದ ಎಲ್ಲ ಬಡವರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಂಥವರು ಶ್ರೀಮತಿ ಇಂದಿರಾ ಗಾಂಧಿ. ಅವರನ್ನು ಇವತ್ತು ನೆನಪು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಬಹುಶಃ ಈ ದೇಶ ಕಂಡಂಥ ಮೊದಲನೇ ಮಹಿಳಾ ಪ್ರಧಾನಿ, ಅದಕ್ಕೆ ನಾವು ಉಕ್ಕಿನ ಮಹಿಳೆ ಅಂತಲೂ ಕೂಡ ಕರಿತೀವಿ. ವಿರೋಧ ಪಕ್ಷದವರು ಕೂಡ ಇವ್ರ ಬಗ್ಗೆ ಅಪಾರವಾದಂಥ ಗೌರವವನ್ನು ಇಟ್ಕೊಂಡಿದ್ರು. ವಾಜಪೇಯಿಯವರು ದುರ್ಗೆ ಅಂತ ಕರೆದ್ರು ಪಾರ್ಲಿಮೆಂಟ್ನಲ್ಲಿ, ಮತ್ತು ಇಂದಿರಾ ಗಾಂಧಿಯವರಿಗೆ ದುರ್ಗೆ ಅಂತ ಕರೆದ್ರು. ವಾಜಪೇಯಿ ಬಿ ಜೆ ಪಿಯವರು ಅವರಂಥವರು ಬಿ ಜೆ ಪಿ ಅಂಥವರು ಶ್ರೀಮತಿ ಇಂದಿರಾ ಗಾಂಧಿಯವ್ರನ್ನ ದುರ್ಗೆ ಅಂತ ಕರೆದರು. ಅಷ್ಟರ ಮಟ್ಟಿಗೆ ಇದು ಒಬ್ಬ ಬಲಿಷ್ಠವಾದಂಥ ಮಹಿಳೆ. ಇಡೀ ಜಗತ್ತಿನಲ್ಲಿ ಯಾರಾದರೂ ಬಲಿಷ್ಠವಾದಂಥ ಮಹಿಳೆ ಇದ್ದರೆ ಅದು ಶ್ರೀಮತಿ ಇಂದಿರಾ ಗಾಂಧಿ. ಅಂಥವರ ಪುಣ್ಯತಿಥಿಯನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಅವ್ರನ್ನ ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಅವರು ಸಂವಿಧಾನದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ, ಈ ದೇಶದ ಬಡತನ ಹೋಗಲಾಡಿಸೋದ್ರ ಬಗ್ಗೆ ಅಪಾರವಾದಂಥ ಪದ್ಧತಿಯನ್ನು ಅವರ ಜೀವನದ ಉದ್ದಕ್ಕೂ ಕೂಡ, ಆಡಳಿತದ ಉದ್ದಕ್ಕೂ ಕೂಡ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಸೊ ನಾವು ಎಲ್ಲರೂ ಕೂಡ ಇವತ್ತು ಶ್ರೀಮತಿ ಇಂದಿರಾ ಗಾಂಧಿಯವರನ್ನು ಸ್ಮರಿಸಿಕೊಂಡು ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೀತಕ್ಕಂಥ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ ಗೌರವ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಈಗ ಕರ್ನಾಟಕದ ಉಪಮುಖ್ಯಮಂತ್ರಿಗಳು ಹಾಗೂ ನೀವು ಅದನ್ನೇ ಅವ್ರ ಆದ್ಮೇಲೆ ಯಾರು ಮಾತಾಡ್ತಾರೆ? ಸನ್ಮಾನ್ಯ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಇವತ್ತು ನಮ್ಮ ಕಾಂಗ್ರೆಸ್ ಆಫೀಸ್ಗೆ ಬಂದಿರೋದು ನಿಜವಾಗ್ಲೂ ಕೂಡ ಕಾರ್ಯಕರ್ತರಿಗೆ ತುಂಬ ಒಂದು ಖುಷಿಯಾದಂಥ ವಿಚಾರ. ಏಕೆಂತಂದರೆ ಅಖಿಲ ಭಾರತದ ಕಾಂಗ್ರೆಸ್ ಅಧ್ಯಕ್ಷರು ಅದು ಇವತ್ತೂ ಕೂಡ ಅವರು ಪಕ್ಷದ ಕಾರ್ಯಕರ್ತರಾಗಿ ಗುರುತಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಹೊರತು ನಮ್ಗಳ ಜೊತೆನಲ್ಲಿ ಆ ಕಾರಣಕ್ಕೆ ಇವತ್ತು ಇಲ್ಲಿ ಬಂದಿದ್ದಾರೆ. ಸೊ ಅವರು ದಯವಿಟ್ಟು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ಈಗ ನಾನು ಮಾತಾಡಿದ್ಮೇಲೆ ಮತ್ತೆ ಯಾರು ಮಾತಾಡಿದ್ಮೇಲೆ ಯಾರು ಮಾತಾಡಂಗಿಲ್ಲ, ಅದಕ್ಕೆ ನಾನು ಸನ್ಮಾನ್ಯ ಅಧ್ಯಕ್ಷರಿಗೆ ಕೇಳ್ಕೊಂಡಿದ್ದು ಕೆಪಿಸಿಸಿ ಅಧ್ಯಕ್ಷರಿಗೆ ತಾವು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು. ನಾವು ಹೇಳಿದ್ರೆ ಕೇಳಿದ್ರೆ ಬಿಡ್ರಿ ಬಿಡ್ರಿ ಆಯ್ತು. ಅವ್ರು ಫೋಟೋಗ್ರಾಫರ್ಸ್ ಅವ್ರು ಇರ್ಬೇಕು ಹೊರಗಡೆ ಕಳ್ಸಿರ್ಬೇಕು. ಅವ್ರಿಗೆ ಯಾಕಪ್ಪ ಎ ಸಿ ಸಿ ಮಾಡೋರೇ ಅವರು ನಿಮ್ ಫೋಟೋನು ಬರ್ತದ ಅದ್ರೊಳಗೆ. ಎ ಸಿ ಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ
राज्य मुख्यमंत्री सिद्धरामय्य साहेबरे मोयिली साहेबरे हरिप्रसाद मुनियप्पन रामलिंगा रेवण्णवरु नम सौम्य रेड्डी हिंदे कूड़ा राणी सतीश आगे मुखंड जी सी चंद्रशेखर इवतु नम अध्यक्ष बेंगलूरु नान बर्तने कांग्रेस कचेरी अंत इंत पवित्रवाद कार्यक्रम पागलो अंत बंद बहुत सतोष नमेल इवतु देश धीमंत नायक स्मस्क पवित्रवाद दिन इंदिरा गांधी कुटुंब देश के कोट्टंत कोडुगे बहुशः नेहरू कुटुंब गांधी कुटुंब इला भारत उगूसली साध्य आगे वो ना स्मरसको गांधीजीवर हेसरू कूड़ा इंदिरावे को चर्चे व्याख्यान आयु देशवूसी देश ईक्यते समग्रते शांति कापाड़ोस्कर और प्राणवे त्यागंत विशेष दिन और कूड़ा भाला हम्म दिन ईन सभे नरेसान अलमात नान मत निवश्यकते बटवर यहा सदर्भ कूड़ा ई एम नाट ए पर्सन टू बी प्रेजर्व बै एनी बड़ी आर् एनी नेशन अव दिट्टवादु कूड़ा और नावे केदे आमले नान घटने के बयसते भारत जोड़ो यात्री होता मलकालमूर हर हितो अली टी के राहुल गांधीवर नि अली हेण्मू सुमार एपत्पत् वर्ष हेण्मू आणमु बंद एर सौतेकाय तक बंद राहुल गांधी को बंद आ टी अंगड़ी सण टी अंगड़ी आमेल राहुल गांधी ऐन हेण्मू बरत अंत कगे हेण्मे सौतेकाय कोड़प और अज्जी इंदिरा गांधी को भूमिली सौतेकाय बड़ी कड़प ಹೆಣ್ಣುಮಗಳು ಕೊಟ್ಟರು ಸೋ ಅದನ್ನ ನಾನು ಕನ್ನಡದಲ್ಲಿ ಕೇಳಿದ್ನ ಹಿಂದೆ ಇಂಗ್ಲಿಷ್ ಅಲ್ಲಿ ಅವರಿಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳಿದೆ ಸೋ ಆಗ ಫೋಟೋ ಗಿಟ ಎಲ್ಲ ತಕ್ಷಿ ಪಾಪ ಹೆಣ್ಣುಮಗಳು ಗೌರವ ಕೊಟ್ಟು ಕಳಿಸ್ತು ಆಮೇಲೆ ಈಗ ಒಂದು 5-6 ತಿಂಗಳಿಂದ ಹೆಣ್ಣುಮಗಳು ಕೂಡ ತೀರ್ಕೊಂಡ್ರು ಅದೇ ಜಾಗದಲ್ಲಿ ಹೋಗಿ ಒಂದು ಭಾರತ ಜೋಡೋ ಟ್ರೈನಿಂಗ್ ಸೆಂಟರ್ ಮಾಡಬೇಕು ಅಂತ ಹೇಳಿ ಆ ಪಕ್ಕದಲ್ಲಿ ಇದ್ದಂತ ಜಮೀನನ್ನ ಖರೀದಿ ಮಾಡಿ ಈಗ ಅದೇ ನಮ್ಮದು ಪ್ರಾರಂಭ ಮಾಡಿದ್ದೇವೆ ಅದಕ್ಕೆಲ್ಲ ಅಕ್ಕಪಕ್ಕದಲ್ಲಿ ಅಂತೇಳಿ ಅವರು ಟ್ರೈನಿಂಗ್ ಸೆಂಟರ್ ಮಾಡಬೇಕು ಅಂತೇಳಿ ಹಂಗೆ ಈ ದೇಶಕ್ಕೆ ಬಡವರ ಬದುಕಿನಲ್ಲಿ ಬದಲಾವಣೆ ತರಲಿಕ್ಕೆ ಇವತ್ತು ಯಾವುದಾದ್ರೂ ಒಂದು ಕಾರ್ಯಕ್ರಮ ಇದ್ದರೆ ಮನೆ ಇರ್ಬೋದು ಸೈಟ್ ಇರ್ಬೋದು ಜಮೀನು ಕೊಡೋದಿರ್ಬೋದು ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು ಮತ್ತು ಈಗ ಏನು ನಾವು ಅಂಗನವಾಡಿ ಅಂತ ಮಾತಾಡ್ತೀವಿ ಆಶಾ ಕಾರ್ಯಕರ್ತ ಅಂತ ಮಾತಾಡ್ತೀವಿ ಇದೆಲ್ಲ ಯಾವುದಾದ್ರೂ ಪ್ರಾರಂಭ ಆಗಿತ್ತು ಅಂತಂದರೆ ಇದು ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ನಾಯಕರುಗಳು ಇಂದಿರಾ ಗಾಂಧಿಯವರು ರಾಜೀವ್ ಗಾಂಧಿಯವರು ಮನಮೋಹನ್ ಸಿಂಗ್ ಅವರು ಇವತ್ತು ನರೇಗಾ ಅಂತ ಏನಾದ್ರು ಮಾತಾಡ್ತೀವಿ ಅಂದರೆ ಹಿಂಗೆ ಜನರ ಬದುಕಿನ ಬಗ್ಗೆ ಯಾವುದಾದ್ರು ಒಂದು ಕಾರ್ಯಕ್ರಮ ಈ ದೇಶಕ್ಕೆ ಇವತ್ತು ಬಡತನ ನಿರ್ಮೂಲನೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು ಅಂದರೆ ಅದು ಇಂದಿರಾ ಗಾಂಧಿಯವರ ಕಾಲದಲ್ಲಿ ಕಾಂಗ್ರೆಸ್ ಕಾಲದಲ್ಲಿ ಜವಾಹರಲಾಲ್ ನೆಹರು ಕಾಲದಲ್ಲಿ ಇವೆಲ್ಲ ಕೂಡ ನಡೆಕೊಂಡು ಬಂದಿದೆ ಒಂದು ಸಣ್ಣ ಪುಸ್ತಕ ಸೋನಿಯಾ ಗಾಂಧಿಯವರು ಬರೆದಿದ್ದಾರೆ ಆ ಇಂದಿರಾ ಗಾಂಧಿಯವರ ನುಡುಮುತ್ತು ಅಂತ ಮುತ್ತುಗಳು ಅಂತ ಅದನ್ನು ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀನಿ ಹಂಚಬೇಕು ಅಂತಿದ್ದೆ ನನಗಿನ್ನ ಪರ್ಮಿಷನ್ ಸಿಕ್ಕಿಲ್ಲ ಅದನ್ನು ನೆಕ್ಸ್ಟ್ ಪೋಶ ನೋಡೋಣ 19 ತಾರೀಕಷ್ಟೊತ್ತಿಗೆ ಪರ್ಮಿಷನ್ ಅಂತ ಇಟ್ಕೊಂಡು ಬಂದು ಹಂಚ್ತೇನೆ ಅವರೊಂದು ಮಾತು ಹೇಳ್ತಾರೆ ಸವಾಲುಗಳ ನಮ್ಮ ಮನೆಯಿಂದ ಮನೆ ಬಾಗಲಿ ಕಾಲು ಕೂತಿದೆ ನಾವೆಲ್ಲರೂ ಪರ್ವತಗಳನ್ನು ಏರಬೇಕಾಗಿಲ್ಲ ಅಥವಾ ಸಾಗರಗಳನ್ನು ದಾಟಬೇಕಾಗಿಲ್ಲ ನಮ್ಮ ಹಳ್ಳಿಗಳಲ್ಲಿ ಬಡತನವಿದೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಜಾತಿಯತೆ ಇದೆ
ना हेर बे पर्वत दाटिस सगरव अरे बड़तन जातीयते कूड़ा ना दाटद नम ऐन चिंत नम आचार अनुकूल आते हैं निर्मूलो चिंत हाँ इवतु दौड शक्तिया देश के कोटे नम सरदार वल्लभभाई पटेल जन्मदिन कूड़ा स्ट्रांग मैन आयरन मैन और देश वगूसली प्रजाप्रभुत्व व्यवस्थे के तरली राज्य कूड़ाली और पट दुड श्रम ही बेरे बेरे पार्टी अदर नायकत्व तक प्रयत्न और कांग्रेस कांग्रेस उप प्रधानमंत्री कांग्रेस कूड़ा ना यारू करे इतिहास बदलवे मैं साध्य हाँ इविबर नायकर इवतु स्मर्सकोकाश इन खर्गे साहेबर ना पकद बिलंग उद्घाटन राहुल गांधी आग ना कड़मूर हूँ सोचते और इंदिरा गांधी भवन इड़ी और मार्गदर्शनदे पकद बिलंग इंदिरा गांधी भवन अंत नान इवतु निम्ला कूड़ा नानु हे सो हे देश के गांधी कुटुंब कोट्टंता इडी देश जनत बदली बदलावण कूड़ा तंदिदे ना हेच्चु विचार मतरे इवतु नावेल सेरिदे भाला संतोष नान इन नायक अवकाश कोडबोदागित्तु ए सी सी अध्यक्ष नानु मुटुक मार्ते क्षमिसबेकु अंत नानु प्रार्थने मार्ते बंदु शक्ति तुंबिरदु मार्गदर्शन केळ्ळिक्के बंदिरदु इडी राज्य के ओंदु संदेश होगुवंत ओंदु कार्यक्रम सो निम्मेल्लरिगू कूड अभिनंदिसि नम्म ए सी सी अध्यक्ष खर्गे साहेबरु तम्मन्नु उद्देशिसि ನನಗೆ ಸ್ವಲ್ಪ ಈ ಪೊಲ್ಯೂಷನ್ ಇರಲಿಲ್ಲ ಡೆಲ್ಲಿಯಲ್ಲಿ ಅದರ ಇಫೆಕ್ಟ್ ನನಗೆ ಆಗಿದೆ ಅದಕ್ಕಾಗಿ ನಾನು ಬಹಳ ಹೆಚ್ಚಿನ ಮಾತು ಬೆಳೆಸಿದೆ ಕೆಲವೇ ಮಾತುಗಳನ್ನು ಹೇಳಿ ನನ್ನ ಭಾಷಣವನ್ನು ಮುಟ್ಟಗೊಳಿಸಿದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಶ್ರೀ ಶಿವಕುಮಾರ್ ಅವರೇ ಮಾಜಿ ಮುಖ್ಯಮಂತ್ರಿಗಳಾದ ವೀರಪ್ಪ ಮೊಯ್ಲಿ ಅವರೇ ಹಾಗೂ ಮಂತ್ರಿಗಳಾದ ಮುನಿಯಪ್ಪನವರೆ ಬಿ ಕೆ ಹರಿಪ್ರಸಾದ್ ಅವರೇ ರೇವಣ್ಣ ಅವರೇ ನಮ್ಮ ರಾಮಲಿಂಗ ರೆಡ್ಡಿ ಅವರೇ ಹಾಗೂ ಚಂದ್ರಶೇಖರ್ ಅವರೇ ಮತ್ತು ನಮ್ಮ ವೇದಿಕೆ ಮೇಲೆ ಕುಳಿತಂಥ ಎಂ ಪಿಗಳೇ ಶಾಸಕ ಮಿತ್ರರೇ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಮಹಿಳೆಯರೇ ಮಾಧ್ಯಮದ ಮಿತ್ರರು ಇವತ್ತು ನಮಗೆ ಮೊದಲನೇದಾಗಿ ನಿಮ್ಮೆಲ್ಲರಿಗೆ ದೀಪಾವಳಿಯ ಶುಭಾಶಯಗಳನ್ನು ಹೇಳ್ತೇನೆ ನಿಮ್ಮೆಲ್ಲರಿಗೆ ಒಳ್ಳೆಯದಾಗಲಿ ಮತ್ತು ನೀವೆಲ್ಲರೂ ಕೂಡ ಸುಖ ಸಮೃದ್ಧಿಯಿಂದ ಬಾಳಲಿ ಅಂತೇಳಿ ನಾನು ಹಾರೈಸ್ತೇನೆ ಇವತ್ತು ವಿಶೇಷವಾಗಿ ಎರಡು ಮಹಾಪುರುಷರ ನಾವು ಇಲ್ಲಿ
ಅವರಿಂದ ಪ್ರೇರಣೆ ಪಡೆಯಬೇಕು ಅಂತ ಹೇಳಿ ಸೇರಿದೆವು. ಒಂದು ಹುಟ್ಟು ಹಬ್ಬ ನಮ್ಮ ವಲ್ಲಭಭಾಯಿ ಪಟೇಲ್ ಅವರು. ಇನ್ನೊಂದು ಕಡೆ ನಾವು ಶ್ರದ್ಧಾಂಜಲಿಯನ್ನು ಅರ್ಪಿಸಬೇಕು ಅಂತ ಹೇಳಿ ಸೋನಿಯಾ ಗಾಂಧಿಯವರ ಸಾರಿ ನಮ್ಮ ಇಂದಿರಾ ಗಾಂಧೀಜಿಯವರ ಒಂದೇನು ಅವರ ಸ್ಮೃತಿಯನ್ನು ನೆನೆಸ್ಕೊಳ್ಬೇಕು, ಅವರಿಗೆ ನಾವು ಸದಾ ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ ಅವರ ಒಂದು ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸೋಕ್ಕೆ ಸೇರಿದ್ದೀವಿ. ಇವತ್ತು ನಾನು ಮುಂಜಾನೆ ಮೋದಿಯವರ ಭಾಷಣ ಕೇಳ್ತಾ ಇದ್ದೆ, ಅದು ಕೇವಡದಲ್ಲಿ ವಲ್ಲಭಭಾಯಿ ಪಟೇಲ್ ಅವರ ಜನ್ಮೋತ್ಸವವನ್ನು ನೆರವೇರಿಸ್ತಾ ಇದ್ದಾಗ ದೇಶದ ಅನೇಕ ಸಂಸ್ಥೆಗಳನ್ನು ಅಲ್ಲಿ ಗುಜರಾತ್ನಲ್ಲಿ ಕರೆಸಿ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದರು. ಅದರಲ್ಲಿ ವಿಶೇಷವಾಗಿ ನಮಗೂ ಕೂಡ ಹೆಮ್ಮೆ, ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದ ವಲ್ಲಭಭಾಯಿ ಪಟೇಲ್ ಯಾರು ನೆಹರೂಜಿಯವರ ಕಾಲದಲ್ಲಿ ಅವರ ಜೊತೆಯಲ್ಲಿ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿ, ಮತ್ತು ವಿಶೇಷವಾಗಿ ನಮಗೆ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂತ ನಾವೇನು ಹೇಳ್ತೇವೆ, ನಾವಾಗಲಿ ಮರಾಠವಾಡ ಆಗಲಿ ಇವರೆಲ್ಲರಿಗೆ ಒಂದು ವರ್ಷ ಅಂದರೆ 13 ತಿಂಗಳ ಲೇಟಾಗಿ ನಮಗೆಲ್ಲ ಸ್ವಾತಂತ್ರ್ಯ ಸಿಕ್ತು. ನೀವೆಲ್ಲ ಯಥಾಪ್ರಕಾರ ಇಡೀ ದೇಶ 15th August 1947 ನೀವು ಆಚರಣೆ ಮಾಡ್ತೀರಿ, ನಮ್ಮಲ್ಲಿ 13th September ನಾವು ನಿಮ್ಮ ಮೊನ್ನೆ ಹೋಗಿದ್ರಲ್ಲ 13ನೇ ತಾರೀಕು ಇಲ್ಲ ಅದು ಆಯ್ತು, ನೀವು ಹೋಗಿ ಸೊ ಇವರು ಕೂಡ ಮೊನ್ನೆ ಆ ಒಂದು ವಲ್ಲಭಭಾಯಿ ಪಟೇಲ್ ಅವರ ಒಂದು ಏನು ನಮಗೆ ಸ್ವಾತಂತ್ರ್ಯವನ್ನು ಇಸ್ಕೊಟ್ರು ಮಿಲ್ಟ್ರಿ, ಮತ್ತು ಅದಕ್ಕೆ ಹೆಚ್ಚಾಗಿ ಮಿಲ್ಟ್ರಿನೇ ವಶಪಡಿಸ್ಕೊಂಡಿದ್ದು, ಬಟ್ ಅದಕ್ಕೆ ಪೊಲೀಸ್ ಆ್ಯಕ್ಷನ್ ಅಂತ ಹೇಳ್ತಾರೆ. ಯಾಕಂದರೆ ಮಿಲ್ಟ್ರಿ ಅಂತ ಹೇಳಿದ್ರೆ ಯುದ್ಧದ ರೂಪದಲ್ಲಿ ಆಗ್ತದೆ ಅಂಥೇಳಿ ಅದನ್ನು ಒಂದು ಪೊಲೀಸ್ ಆ್ಯಕ್ಷನ್ ನಡೆಸಿ ನಮಗೆಲ್ಲ ಆವಾಗ ಬಿಡುಗಡೆ ಆಯಿತು. ಅದರ ಹಿಂದೆ ಸಾಕಷ್ಟು ತೊಂದರೆಗಳನ್ನು ಕೂಡ ಅಲ್ಲಿ ಅದು ನ್ಯಾಚುರಲಿ ನಮಗೂ ಕೂಡ ಅದರಲ್ಲಿ ತೊಂದರೆ ಆಗಿದೆ, ಬಟ್ ಅವೆಲ್ಲನೂ ಕೂಡ ಈಗ ಹೇಳ್ತಕ್ಕಂಥ ಪ್ರಸಂಗ ಅಲ್ಲ. ಆದರೆ ಈ ದೇಶವನ್ನು ಒಕ್ಕಟ್ಟು ಮಾಡೋಕ್ಕೆ ನೆಹರೂಜಿಯವರು ವಲ್ಲಭಭಾಯಿ ಪಟೇಲ್ ಅವರು ಎಷ್ಟು ಕಷ್ಟಪಟ್ಟಿದ್ದಾರೋ ಅಷ್ಟೇ ಅಥವಾ ಅದಕ್ಕಿಂತಲೂ ಹೆಚ್ಚಿನದಂದರೆ ಅತಿಶಯೋಕ್ತಿ ಆಗೋದಿಲ್ಲ. ಶ್ರೀಮತಿ ಇಂದಿರಾ ಗಾಂಧೀಜಿಯವರು ದೇಶವನ್ನು ಒಕ್ಕಟ್ಟು ಇಡೋದಕ್ಕೆ ಅವರು ಶ್ರಮಪಟ್ಟಿದ್ದಾರೆ. ಅದಕ್ಕಾಗಿ ಈ ದೇಶ ಯುನೈಟೆಡ್ ಇಡಬೇಕು, ಒಕ್ಕಟ್ಟು ಇಡಬೇಕು ಅಂಥೇಳಿ ತನ್ನ
ಪ್ರಾಣವನ್ನು ಕೊಟ್ಟರೆ ಹೊರತಾಗಿ ಆ ಒಕ್ಕಟದ ತತ್ವ ಅವರು ಬಿಡಲಿಲ್ಲ. ಅದೇ ರೀತಿಯಾಗಿ ರಾಜೀವ್ ಗಾಂಧಿಯವರು ಕೂಡ ಆ ಒಕ್ಕಟ್ಟಿನ ಅವರ ತಾಯಿ ನಡೆಸ್ಕೊಂಡು ಬಂದಂಥ ನಡೆದಂಥ ದಾರಿಯಲ್ಲೇ ಬಂದು ಅವರು ಕೂಡ ದೇಶದ ಒಕ್ಕಟ್ಟಿಗೆ ತನ್ನ ಪ್ರಾಣವನ್ನು ಕೊಟ್ಟರು. ಅವರು ಈ ಬಲಿಯಾದ ಅಂದರೆ ಹೇಳ್ತಕ್ಕಂಥ ತಾತ್ಪರ್ಯ ಇಷ್ಟೇ, ಈ ನಮ್ಮ ವಲ್ಲಭಭಾಯಿ ಪಟೇಲ್ ಅವರು ಒಗ್ಗೂಡಿಸೋಕ್ಕೆ ಏನು ಪ್ರಯತ್ನ ಮಾಡಿದ್ರು ಆ ಒಕ್ಕಟ್ಟನ್ನು ಕಾಪಾಡೋಕ್ಕೆ ಇಂದಿರಾ ಗಾಂಧೀಜಿಯವರು ರಾಹುಲ್ ಗಾಂಧಿಯವರು ಪ್ರಾಣ ಕೊಟ್ಟರು. ಸಾರಿ, ಇದು ನಾವು ದಿನ ಎದ್ದು ಹೇಳೋರ್ಲಿಂದ ನಾನು ಕ್ಷಮೆ ಕೇಳ್ತೀನಿ, ಮತ್ತು ನೀವು ಅದಕ್ಕೆ ಅತಿಶಯೋಕ್ತಿ ಮಾಡಬೇಡಿ. ಅದಕ್ಕಾಗಿ ಅವರು ಪ್ರಾಣ ಕೊಟ್ಟ ಮೇಲೂ ಕೂಡ ಇಂದಿರಾ ಗಾಂಧಿ ಹೆಸರು ನಾನು ಎಲ್ಲಾದರೂ ಮೆನ್ಷನ್ ಮಾಡ್ತಾರೆ ಮೋದಿ ಅಂತ ತಿಳ್ಕೊಂಡಿದ್ದೆ, ಮಾಡಲಿಲ್ಲ. ಬರೇ ಅರ್ಬನ್ ನಕ್ಸಲೈಟ್, ಆಮೇಲೆ ಕೆಲವು ಪಾರ್ಟಿಗಳು ಹಿಂದೆ ದೇಶದ ಅಭಿವೃದ್ಧಿ ನೋಡಲಿಲ್ಲ, ಹಾಗೆ ಹೀಗೆ ಇದೆ ಅಂದರೆ ಅಪ್ರತ್ಯಕ್ಷವಾಗಿ ಕಾಂಗ್ರೆಸ್ ಪಾರ್ಟಿಗೆ ಬೈತಕ್ಕಂಥದ್ದೇ ಕೆಲಸ ಇವತ್ತು ಮುಂಜಾನೆ ಆಯಿತು ಹೊರತಾಗಿ ಒಳ್ಳೆ ಕೆಲಸ ಮಾಡಿದ್ದನ್ನು ನೆನೆಸ್ಕೊಂಡು ಯಾರು ಈ ದೇಶಕ್ಕೆ ಪ್ರಾಣವನ್ನು ಕೊಟ್ಟಿದ್ದಾರೋ ಆ ಪಕ್ಷದ ನಾಯಕಿಯನ್ನು ಅವರು ನೆನೆಸ್ಕೊಳ್ಳಲಿಲ್ಲ. ಅಂದರೆ ಇದರ ಅರ್ಥ ಏನಂದರೆ ಇನ್ನೂ ಅವರ ಮನಸ್ಸಿನಲ್ಲಿ ಆಗಲಿ ಅಥವಾ ಅವರ ಪಕ್ಷದ ಜನರಲ್ಲಿ ಆ ವಿಷಯ ತುಂಬಿದೆ, ಇನ್ನೂ ಕ್ಲಿಯರ್ ಆಗಿಲ್ಲ. ಅಂದರೆ ದೇಶ ಬಗ್ಗೆ ಹೇಳುವಾಗ ಏನು ಹೇಳಬೇಕು, ಯಾರ್ಯಾರು ಮಾಡಿದಾರೋ. ಈಗಾಗಲೇ ನಮ್ಮ ಸಿದ್ದರಾಮಯ್ಯನವರು ಹೇಳಿದರು, ಯಾವಾಗ ನಾವು ಬಾಂಗ್ಲಾದೇಶ ಸ್ವಾತಂತ್ರ್ಯ ಮಾಡಿಕೊಟ್ಟೇವೆ, ಸ್ವಾತಂತ್ರ್ಯವನ್ನು ಅವರಿಗೆ ನಾವು ಕೊಡಿಸಿದ ಮೇಲೆ ಇದೇ ಅಟಲ್ ಬಿಹಾರಿ ವಾಜಪೇಯಿಯವರು ದಿಲ್ಲಿಯ ಲಾನ್ನಲ್ಲಿ ದೊಡ್ಡ ಪೆಂಡಾಲ್ ಇತ್ತು ಹಾಕಿದರು, ಅದರಲ್ಲಿ ಅವರು ಓಪನ್ ಆಗಿ ಹೇಳಿದರು ಇಂದಿರಾ ಗಾಂಧೀಜಿ ಇಂದಿರಾ ನಹಿ ಯೇ ತೋ ದುರ್ಗಾ ಮಾತಾ ಹೈ, ದೇಶ ಕೋ ಜಿಸ್ನೆ ಆಜಾದಿ ದಿಲಾಯಿ, ಬಾಂಗ್ಲಾದೇಶ ಕೋ ಪಾಕಿಸ್ತಾನ ಕೆ ಟುಕಡೆ ಕರ್ ದಿಯೆ, ಐಸಿ ಎ ಮಹಾನ್ ಹಮಾರಿ ದುರ್ಗಾ ಹೈ. ಇಷ್ಟು ಅವರು ಹೊಗಳಿ ಹೇಳದಂಥ ಪಕ್ಷದ ಒಬ್ಬ ನಾಯಕ ಪ್ರಧಾನಮಂತ್ರಿ ಇವ್ರ ಬಾಯಿಂದ ಒಂದು ಮಾತು ಬರಲಿಲ್ಲ. ದೇಶದ ಐಕ್ಯತೆಗಾಗಿ ಅವರು ಪ್ರಾಣವನ್ನೇ ಕೊಟ್ಟರು. ಸೊ ಅಂಥವ್ರ ಬಗ್ಗೆ ಒಂಚೂರು ಮಾತಾಡೋದಿಲ್ಲ. ಇಲ್ಲಿ ನಮ್ಮಲ್ಲಿ ನೆಹರು ಮತ್ತು ವಲ್ಲಭಭಾಯಿ ಪಟೇಲ್ಗೆ ದೂರ ಮಾಡಬೇಕು, ನಮ್ಮಿಂದ ಕಸ್ಕೊಳ್ಬೇಕು ಅಂಥೇಳಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಸಾಧ್ಯವೇ ಇಲ್ಲ. ಅದು ನಮ್ಮ ಜೊತೆಯಲ್ಲಿ ಅವ್ರ ರಕ್ತ ಕೂಡಿದೆ ಹೊರತಾಗಿ ಕಾಂಗ್ರೆಸ್ ಜೊತೆಯಲ್ಲಿ, RSS BJP ಜೊತೆಯಲ್ಲಿ ಅಲ್ಲ. ಅದಕ್ಕಾಗಿ BJP ಯಾವಾಗ ಗೋಡ್ಸೆ ಗಾಂಧೀಜಿಯವರ ಕೊಲೆ ಮಾಡಿದ್ನು ಆವಾಗ ನಮ್ಮ ವಲ್ಲಭಭಾಯಿ ಪಟೇಲ್ ಯಾರಿಗೆ ಉಕ್ಕಿನ ಮನುಷ್ಯ ಅಂತ ಅವರು RSS ಬ್ಯಾನ್ ಮಾಡಿಬಿಟ್ರು. ಈಗ ಹಿಂಗೆ ಹೊಗಳ್ತಾನೆ, ಅರೆ ನಿಮ್ಮ ಸಂಸ್ಥೆಗೆ ಬ್ಯಾನ್ ಮಾಡಿದ್ದು ಯಾಕೆ ಅಂತಂದ್ರೆ ನಮ್ಮ ಗಾಂಧೀಜಿಯವರ ಕೊಲೆ ಮಾಡಿದ್ದಕ್ಕಾಗಿ, ಅದ್ರ ಬಗ್ಗೆ ಒಂದು ಮಾತು ಹೇಳೋದಕ್ಕೆ ತಿರುಗಿ ಮುರುಗಿ
ಕಾಂಗ್ರೆಸ್ ಮುಖಂಡರಿಗೆ ಡಿವೈಡ್ ಮಾಡೋದು. ಸುಭಾಷ್ ಚಂದ್ರ ಬೋಸ್ಗೆ, ನೆಹರು ಅವರಿಗೆ, ವಲ್ಲಭಭಾಯಿ ಪಟೇಲು ನೆಹರು ಅವರಿಗೆ, ಮತ್ತು ಅಂಬೇಡ್ಕರ್ ಅವರು ಏನು ಒಂದು ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಎಲ್ಲ ಪ್ರತಿಯೊಂದು ಆರ್ಟಿಕಲ್ಗೆ ಪ್ರತಿ ಉತ್ತರ ಕೊಟ್ಟಂಥ ಒಬ್ಬ ಲಾ ಮಿನಿಸ್ಟರ್ ಅಥವಾ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಅಂದರೆ ಡಾಕ್ಟರ್ ಅಂಬೇಡ್ಕರ್. ಅವರಿಗೂ ತಮ್ಮ ಕಡೆ ಮಾಡಿಕೊಂಡು ಅವ್ರ ಮಾತು, ಅವರ ಪ್ರತಿಯೊಂದು ತತ್ವಕ್ಕೆ ಮೋದಿಯವರು ವಿರೋಧ ಮಾಡಿದ್ದು. ಮೋದಿ ಅಂದರೆ ಮೋದಿ ಪಾರ್ಟಿ, ಆರ್ ಎಸ್ ಎಸ್, ಮೋದಿ. ಹಾಗೆ ಇಂಥ ಜನ ದೇಶ ಒಕ್ಕಟ್ಟಿಡೋಕ್ಕೆ ಸಾಧ್ಯದೇನಾ? ಇದು ಸಾಧ್ಯ ಯಾರಿಂದ ಇಲ್ಲಿವರೆಗಾಗಿದೆ ಅಂದರೆ ಅದು ಕಾಂಗ್ರೆಸ್ಸಿಂದ, ಅದು ಇಂದಿರಾ ಗಾಂಧಿಯಿಂದ, ಅದು ರಾಜೀವ್ ಗಾಂಧಿಯಿಂದ, ಮತ್ತು ಈಗೂ ಕೂಡ ಭಾರತ್ ಜೋಡೋ ಯಾತ್ರಾ ತೆಗೆದು ಎಲ್ಲರನ್ನ ಕೂಡಿಸ್ತಕ್ಕಂಥದ್ದು ಭಾರತ್ ಜೋಡೋ ಯಾತ್ರಾ ಮಾಡಿ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ, ಆಸಾಮಿಂದ ಬಾಂಬೆವರೆಗೆ ಮಾಡಿದ್ದು ರಾಹುಲ್ ಗಾಂಧಿ. ಮೋದಿಯವರು ಜನರಿಗೆ ಒಕ್ಕಟ್ಟು ಮಾಡೋದು ಬಿಟ್ಟು ಒಡಕು ಮಾಡೋದು, ದ್ವೇಷ ಮಾಡೋದು, ಹಿಂದೂ ಮುಸಲ್ಮಾನರಲ್ಲಿ ಡಿವಿಷನ್ ಮಾಡೋದು, ಕಾಸ್ಟ್ ಕಾಸ್ಟ್ನಲ್ಲಿ ಡಿವಿಷನ್ ಮಾಡೋದು, ಜಾತೀಯತೆ ಮೂಡಿಸೋದು, ಸುಮ್ಮನೆ ಏನು ಜನರ ಹತ್ರ ಹೋಗೋದಕ್ಕೆ ಬಿಟ್ಟು ಈಗೆಲ್ಲಾರ ಒಂದು ನಾಲ್ಕು ಜನರಿಗೆ ಸೇರಿಸ್ಕೊಂಡು, ನಾಲ್ಕು ಮಕ್ಕಳಿಗೆ ಸೇರಿಸ್ಕೊಂಡು ಟಿ ವಿ ಮುಂದೆ ನಿಂತು ಇದು ಮಾಡಿ. ಅರೆ ರಾಹುಲ್ ಗಾಂಧಿ ಮಕ್ಕಳಲ್ಲಿ ಹೋಗ್ತಾನೆ, ಹೆಣ್ಮಕ್ಕಳಲ್ಲಿ ಹೋಗ್ತಾನೆ, ಈ ನಮ್ಮ ಇದು ಇದರ ಬ್ಯೂಟಿ ಪ್ಯಾರಲಲ್ ಶಾಪ್ಸ್ಗಳು ಏನವ ಹೆಚ್ಚಾಗಿ ಏನಂತ ಬೇರೆ ಕರೀತಾರೆ ಗೊತ್ತಿಲ್ಲ, ಅಲ್ಲಿ ಸಲೂನ್ನಲ್ಲಿ ಹೋಗಿ ಕೂಡ್ತಾನೆ, ಬಡಗೇರ್ ಹತ್ರ ಹೋಗಿ ಕೂಡ್ತಾನೆ, ಕಂಬಾರ್ ಹತ್ರ ಹೋಗಿ ಕೂಡ್ತಾನೆ, ಕುಂಬಾರ್ ಹತ್ರ ಹೋಗಿ ಕೂಡ್ತಾನೆ. ಬಾ ನೋಡೋಣಪ್ಪ, ನೀವು ಒಂದು ದಿವಸ ಆದರೂ ಹೋಗಿ ಕೂಡ ನೋಡೋಣ. ಸಾವಿರಾರು ಜನ ನೀ ಬೆಂಬಲ ಇಟ್ಕೊಂಡು ಎಲ್ಲಿಯಾದರೂ ಹೋಗೋಕ್ಕೆ ಹೆದರ್ತಕ್ಕಂಥ ವ್ಯಕ್ತಿ ದೇಶದ ಒಕ್ಕಟ್ಟು ಇಡೋಕ್ಕೆ ಸಾಧ್ಯಿಲ್ಲ. ಮತ್ತು ದೇಶದಲ್ಲಿ ಇರ್ತಕ್ಕಂಥ ಒಕ್ಕಟ್ಟಿರ್ತಕ್ಕಂಥದ್ದು ಇವತ್ತೇನಾದರೂ ಶಾಂತಿಯನ್ನು ಭಂಗ್ ಮಾಡತಕ್ಕಂಥ ಕೆಲಸ ಮಾಡಿದರೆ ಈ 10 ವರ್ಷದಲ್ಲಿ ಮಿಸ್ಟರ್ ಮೋದಿನೇ ಮಾಡಿದ್ರು. ಇಂಥವ್ರಿಂದ ನಾವು ಪಾಠ ಕಲಿಬೇಕಾಗಿಲ್ಲ. ವಲ್ಲಭಭಾಯಿ ಪಟೇಲ್ ನಮ್ಮವರು, ಕಾಂಗ್ರೆಸ್ನವರು, ಈ ದೇಶನ ಕಟ್ಟದವರು ನಾವು. ನಮಗೆ ನಮ್ಮಿಂದ ನೀವು ಕಸ್ಕೊಳ್ಳೋಕ್ಕೆ ಸಾಧ್ಯಿಲ್ಲ, ಅವ್ರ ತತ್ವನೂ ಕಸ್ಕೊಳ್ಳೋಕ್ಕೆ ಸಾಧ್ಯಿಲ್ಲ. ಯಾಕಂದ್ರೆ ನಾವು ಅವ್ರ ತತ್ವಕ್ಕೆ ನೀವು ನಂಬೋದೇ ಇಲ್ಲ. ಇಂದಿರಾ ಗಾಂಧಿಯವರು ಬಡವರ ಬಗ್ಗೆ ಕಾಳಜಿ ಇಟ್ಟು ಅವರು ಮೊದಲನೇದಾಗಿ ಈಗಾಗಲೇ ವೀರಪ್ಪ ಮೊಯ್ಲಿ ಹೇಳ್ದಂಗೆ ನಾವೆಲ್ಲರೂ ಆಕರ್ಷಿತರಾಗಿದ್ದು ಅವರ 10-point program. ಏ ಸುಮ್ಮನೆ ಗೊತ್ತಿಲ್ಲ, 10-point program. ಅದರಾಗೆ ಈ ಬ್ಯಾಂಕ್ ನ್ಯಾಷನಲೈಸೇಷನ್, ಲ್ಯಾಂಡ್ ರಿಫಾರ್ಮ್ಸ್, ಇವೆಲ್ಲ 10-point program ಯಾವಾಗ ಇಂದಿರಾ ಗಾಂಧೀಜಿಯವರು ತಂದರು ಆವಾಗೇ ಸ್ವಲ್ಪ ಒಡಕ್ ಶುರುವಾಯಿತು, ಸ್ಪ್ಲಿಟ್. ಆ ತತ್ವ ಇದು ಈ ಒಂದು ತತ್ವಗಳನ್ನು ಬಡವರಿಗಾಗಿ ಇಂದಿರಾ ಗಾಂಧಿ ಅದನ್ನು ಅನುಷ್ಠಾನದಲ್ಲಿ ತರೋಕ್ಕೆ ಪ್ರಯತ್ನ ಮಾಡಿದಾಗ ಕೆಲವು ಹಿತಾಸಕ್ತಿಗಳು ಅದಕ್ಕೆ ವಿರುದ್ಧವಾಗಿ ನಿಂತರು, ಆವಾಗ ಪಾರ್ಟಿ ಎರಡದು. ಅದಕ್ಕೆ ಜನ ಬಡವರಿಗಾಗಿ ಭೂಮಿ ಹಂಚ್ತಾ ಇದ್ದಾಳೆ, ಬಡವರು ಬ್ಯಾಂಕಿನಲ್ಲಿ ನಮ್ಗೆ ಕಾಲಿಡೋಕ್ಕೆ ಜಾಗ ಇಲ್ಲ ಅಂತ ಬ್ಯಾಂಕ್ಗಳು ರಾಷ್ಟ್ರೀಕರಣ ಮಾಡ್ತಾ ಇದ್ದಾಳೆ, ಬಾಂಡೆಡ್ ಲೇಬರ್ ಮಾಡ್ತಾ ಇದ್ದ, ಏ ಇಂದಿರಾ ಗಾಂಧಿನೇ ನಮಗೆ ಬೇಕು. ಇದು ಹಂಗೆ 20 program ಇದು 75ರಲ್ಲಿ ಬಂದಿದ್ದು. 10-point program ಇದ್ದಾಗ ಇದು ಭಾಳ ಪ್ರಚಾರ ಆಯಿತು. ಪ್ರಚಾರ ಆದಮೇಲೆ ಜನ
ಸಿದ್ದರಾಮಯ್ಯ ಅವರು ಹೇಳಿದಂಗೆ ಯಾವ ಮನೆಗೆ ಹೋದ್ರೂ ಇಂದಿರಾ ಗಾಂಧಿ, ನೀವು ಓಟ್ ಯಾರಿಗೆ ಕೊಡ್ತಿದ್ರೆ? ನಾನು ಸ್ವತಃ ನಮಗೆಲ್ಲ ಅನುಭವ ಇದೆ, ವೀರಪ್ಪ ಮೊಯ್ಲಿಗೂ ಅನುಭವ ಇರ್ಬೋದು, ಯಾಕಂದರೆ ಅವ್ರ ಬಳಿ ಸ್ವಲ್ಪ ಬುದ್ಧಿವಂತ ಜನ ಜಾಸ್ತಿ ಇರ್ತಾರೆ, ಸೌತ್ ಕೆನರಾ, ನಾರ್ತ್ ಕೆನರಾ, ಉಡುಪಿ, ಚಿಕ್ಕಮಗಳೂರು, ನಮ್ಮಲ್ಲಿ ಮುಗ್ಧ ಜನ ಸ್ವಲ್ಪ ಬ್ಯಾಕ್ವರ್ಡ್ ಏರಿಯಾ. ನೀವು ಯಾವ ತಾಂಡಕ್ಕೆ ಹೋಗ್ರಿ, ಯಾವ ಊರಿಲ್ಲ ಊರಿಗೆ ಹೋಗ್ರಿ, ಬಡವರು ವಿಶೇಷವಾಗಿ 90% ಜನ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ. ಯಾರಿಗೆ ಓಟ್ ಕೊಡ್ತೀವಿ ಅಂದರೆ, ನಾವು ಓಡಾಡಿ ಎಲ್ಲ ತಿರುಗಾಡಿ ಕೆಲಸ ಮಾಡಿದ್ರು ನಾವೇ ಕೇಳಿದ್ರೆ ಯಾರಿಗೆ ಓಟ್ ಕೊಡ್ತೇಮ್ಮ, ಕಾಂಗ್ರೆಸ್ ಕೊಡ್ತೇನೆ, ಇಲ್ಲ ಇಲ್ಲ ಇಂದಿರಾ ಗಾಂಧಿ ಕೊಡ್ತೇವಪ್ಪ, ನನಗೆ ಕೊಡ್ತೇನೆ, ಇಲ್ಲ ಇಲ್ಲಪ್ಪ ನಿನಗಿಲ್ಲ ಇಂದಿರಾ ಗಾಂಧಿ ಬಡವರು ಅಂದರೆ. ಇಷ್ಟೊಂದು ಪ್ರಭಾವ ಜನರ ಮೇಲೆ ಅವ್ರದ್ದಿತ್ತು, ಆದರೆ ಇವನ ಪ್ರಭಾವ ಯಾವ ಬಡವರು ಕೂಡ ಒಪ್ಪ. ನಾವು ಹರಿಯಾಣ ಎಲೆಕ್ಷನ್ ಸೋತಿದ್ದು ಹೇಗೆ, ಇವರೆಲ್ಲ ರಾತ್ರೋ ರಾತ್ರಿ ಎಲ್ಲ ಅನೇಕ ಬದಲಾವಣೆಗಳೇ ಮಾಡಿಕೊಂಡವ್ರು. ಎಂದಾದರೂ ನೀವು ಹೇಳಿ 66 ಸೀಟಿಂದ 1.5 ತಾಸದಲ್ಲೇ 33ಕ್ಕೆ ಬರ್ತದೆ ಅಂದರೆ ಇದು ನಮಗೂ ಆಶ್ಚರ್ಯ. ಏನೋ 60 ಕಮ್ಮಿ ಹಾಕೋದು ಕೊನೆಗೇನೋ ಬಂದು ಸಡನ್ನಾಗಿ. ಯಾಕೆ ನಿಮಗಿದನ್ನು ಹೇಳ್ತಾ ಇದ್ದೀನಂದರೆ, ಮೋದಿಯವರು ಈ ನಿಜವಾಗಿ ಅವರು ಯಾವ ಎಲೆಕ್ಷನ್ನು ನಿಜವಾಗಿ ಗೆದ್ದಿಲ್ಲ, ಎಲ್ಲ ಮೋಸ, ಇಲ್ಲ ವೋಟರ್ ಲಿಸ್ಟ್ನಲ್ಲಿ ಹೆಸರುಗಳು ತೆಗೆಸಲು 10,000 20,000, ಇಲ್ಲ ಹೊಸ ಹೆಸರುಗಳನ್ನು ತೆಗೆದು ಆ 20,000 ತೆಗೆದು 20,000 ಸೇರಿಸೋದು, ಇಲ್ಲ ಅಂದರೆ ಮೊದಲೇ ಒಂದು 15-20 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು 10-20,000 ಓಟ್ಗಳು ಹಾಕಲ್ಲ. ಇದು ಸತ್ಯ. ಆದರೆ ಪ್ರಶ್ನೆ ಇಲ್ಲಿ ಬರ್ತದೆ, ನೀವು ಪ್ರೂವ್ ಮಾಡಿ. ಹೌದಪ್ಪ, ಪ್ರೂವ್ ಮಾಡೋಕ್ಕೆ ಈಗ ಚಂದ್ರಯಾನ ಮೇಲೆ ಹೋಗಿದ್ದೇವೆ, ಯಾಕೆ ಅಲ್ಲಿನ ಮಾಹಿತಿ ಇಲ್ಲಿ ಬರ್ತದೆ. ಇಲ್ಲಿ ನಮ್ಮ EVM ಬದಲಾವಣೆಗೆ ಮಾಡಲಿಕ್ಕಾಗೋದಿಲ್ಲ. ಇದು ಅಮೇರಿಕನ್ ಒಬ್ಬರು ಅವರು ಇವ್ರು ಹೇಳಿದ್ದಾರೆ, ಕಂಪ್ಯೂಟರ್ಸ್ ಮೊದಲ ಎಲನ್ ಮಸ್ಕ್ ಅವನೇ ಹೇಳಿದ್ದಾನೆ, ಯಾರು ಇದರಲ್ಲಿ ಪರ್ಫೆಕ್ಟಾಗಿ ಯಾರು ಇದರಲ್ಲಿ ಪ್ರವೀಣರು ಇದ್ದಾರೋ, ಎಕ್ಸ್ಪರ್ಟ್ ಇದ್ದಾನೋ, ಆ ವ್ಯಕ್ತಿನೇ ಹೇಳ್ತಾನೆ ಕಂಪ್ಯೂಟರ್ ನಾವು ಬದಲಾವಣೆ ಮಾಡಬಹುದು, ಕಂಪ್ಯೂಟರ್ನಲ್ಲಿ ಹೈಕ್ ಮಾಡಬಹುದು, ಕಂಪ್ಯೂಟರ್ನಲ್ಲಿ ಚೇಂಜಸ್ ಮಾಡಬಹುದು ಅಂತ. ಅದಕ್ಕೆ ಪ್ರೋಗ್ರಾಮ್ ಮಾಡಿದವನು ಅದಕ್ಕೆ ಅದಕ್ಕೆ ಹುಟ್ಟಿಸ್ದವನೇ ಹೇಳ್ತಾ ಇದ್ದಾನೆ. ಆದರೆ ದುರ್ದೈವ ಅವರು ಇಡೀ ಪ್ರಪಂಚದಲ್ಲಿ ಇರೋದು ಬ್ಯಾಲೆಟ್ ಬಾಕ್ಸ್, ಬ್ಯಾಲೆಟ್ ವೋಟ್ ಪೇಪರ್ ಬಾಕ್ಸ್, ಇದರಲ್ಲಿಂದ ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಒಂದು 5-6 ಕಂಟ್ರಿಗಳಿರ್ಬೋದು ಎಲ್ಲಿ ಸಣ್ಣ ಸಣ್ಣ ಭಾಳ ಆದರೆ 20 ಲಕ್ಷ ವೋಟರ್ಸ್ ಇರ್ತಾರೆ, 25 ಮ್ಯಾಕ್ಸಿಮಮ್ 50, ಅಂಥ ಒಂದು 2-3 ಸ್ಟೇಟ್ಗಳವ ಸಣ್ಣ, ಅವರು ಬಿಟ್ಟರೆ ಅಮೇರಿಕಾ ಇಲ್ಲ, ಆಸ್ಟ್ರೇಲಿಯಾ ಇಲ್ಲ, ನಿಮ್ಮ ಇಂಗ್ಲೆಂಡ್ ಇಲ್ಲ, ಕೆನಡಾ ಇಲ್ಲ, ಪ್ರಪಂಚದಲ್ಲಿ ಎಷ್ಟವ ಜರ್ಮನಿ, ಫ್ರೆಂಚ್, ನೀವು ಇಟಾಲಿ ಯಾವ ಕಂಟ್ರಿನೇ ತಗೊಳ್ಳಿ, ಎಲ್ಲೂ ಇಲ್ಲ, ಎಲ್ಲ ಕಡೆ ಬ್ಯಾಲೆಟ್. ಸೊ ಬಟ್ ನಮ್ಮ ಮೇಲೆ ಅಪವಾದ ಒಂದು ಹಾಕ್ತಾರೆ, ಏನು ನೀವು ಗೆದ್ದಾಗ ಸಿದ್ದರಾಮಯ್ಯ ಗೆದ್ದಾಗ EM ವಿರುದ್ಧ ಮಾತಾಡಲ್ಲ, ಬ್ಯಾಲೆಟ್ ಪೇಪರ್ ಅಂತ ಹೇಳಲ್ಲ, ನಾವು ಗೆದ್ದಾಗ ನೀವು ಬ್ಯಾಲೆಟ್ ಪೇಪರ್ ತರಬೇಕು ಅಂತ ಹೇಳ್ತೀರಿ, EVM ಕೆಟ್ಟದ ಅಂತ ಹೇಳ್ತೀರಿ, ತೆಲಂಗಾಣದಲ್ಲಿ ಗೆದ್ದಾಗ ಹಿಂಗೆ ಹೇಳ್ತೀರಿ. ಅದು ಅವ್ರ ಪ್ರೋಗ್ರಾಮ್ ನಮಗೆ ಗೊತ್ತಿದೆ, ಯಾರಿಗೆ ಎಲ್ಲಿ ಏನು ಮಾಡಬೇಕು ಅದನ್ನು ಮಾಡಿ, ದಟ್ ಈಸ್ ಕಾಲ್ಡ್ ಎ ಪ್ರೋಗ್ರಾಮ್.
ಪ್ರೋಗ್ರಾಮ್ ಮಾಡೋದೇ ಅವರು ಆ ರೀತಿಯಾಗಿ ಮಾಡ್ತಾರೆ. ಸೊ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ, ಯಾವ ಮನುಷ್ಯ ಒಕ್ಕಟ್ಟಿನ ಮಾತಾಡ್ತಾನೋ, ಮತ್ತು ಅದರೊಳಗೆ ಅವರು ಹೇಳಿದ್ದಾರೆ, ನಾನು ನೋಡ್ದೆ, ನೀವು ನೋಡಿರೋ ಇಲ್ಲ ಗೊತ್ತಿಲ್ಲ, ನೀವು ಬ್ಯುಸಿ ಇರ್ತೀರಿ, ಸ್ವಲ್ಪ ನಮಗೆ ಪುರ್ಸತ್ತು ಇತ್ತು ನೋಡಿದೆ. ಏನು ಇವಾಗ ಮೋದಿ ಏನು ಹೇಳ್ದ, ಜೋ ಲೋಕ್ ಸಂವಿಧಾನ ಕೋ ಲೇಕರ್ ಹರ್ ಜಗೆ ಫಿರೆ, ಲೋಕತಂತ್ರ ಕೋ ಬಚಾನೆ ಕಿ ಬಾತ್ ಕಿಯೇ, ಆಜ್ ವೋ ಲೋಕ್ ಅರ್ಬನ್ ನಕ್ಸಲೈಟ್ಸ್ ಹೋಗೆ, ವೋ ಲೋಕ್ ಅಲಗವಾದ ಕೋ ಅಂದರೆ ಬೇರ್ಪಡಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ದೇಶ ವಿಭಜನೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಮಾತು ಇವತ್ತು ಹೇಳಬೇಕಾಗಿತ್ತಾ? ನೀರು ಹೇಳಿ, ವಲ್ಲಭಭಾಯಿ ಪಟೇಲ್ ಅವರ ಅಚೀವ್ಮೆಂಟ್ ಏನಿದೆ, ಏನು ದೇಶಕ್ಕಾಗಿ ಮಾಡಿದ್ರು, ಯಾವ ರೀತಿಯಾಗಿ ಕಾಂಗ್ರೆಸ್ ದೇಶಕ್ಕಾಗಿ ಸ್ವಾತಂತ್ರ್ಯ ತಂತು, ಯಾವ ರೀತಿಯಾಗಿ ನಮ್ಮ ವಲ್ಲಭಭಾಯಿ ಪಟೇಲ್ ಅವರು ದೇಶ ಕಟ್ಟಕ್ಕೆ ಪ್ರಯತ್ನ ಮಾಡಿದ್ರು, ಇದು ಏನೂ ಹೇಳಲಿಲ್ಲ. ಬರೇ ನಮ್ಮ ಮೇಲೆ ಟೀಕೆ, ಲೈಕ್ ಸಂವಿಧಾನ ಲೇಖೆ ಫಿರೆ ಅವ್ರ ಲೋಕತಂತ್ರಕ್ಕೆ ಬಾತ್ ಕರೆ ಅವ್ರ ವೈ ಲೋಕತಂತ್ರಕ್ಕೂ ತೋಡ್ ರೇ ಫಾರಿನ್ ಮೇ ಜಾತೆ ಹೇ ವಿದೇಶ ಮೇ ಜಾತೆ ಹೇ ಜಾಕರ್ ಹಮಾರೆ ದೇಶಕ್ಕೆ ಖಿಲಾಫ್ ಬಾತ್, ಇದು ಹೇಳಕ್ಕೆ ಇವತ್ತಿನ ದಿವಸ ಇದೆಯಾ? ಅವರ ಹುಟ್ಟ ಹಬ್ಬ ದಿವಸ ಅವ್ರ ಅಚೀವ್ಮೆಂಟ್ ಏನು, ತ್ಯಾಗ ಏನು, ಬಲಿದಾನ ಏನು, ಯಾವ ರೀತಿಯಾಗಿ ಅವ್ರು ಮಾಡಿದ್ರು ಅಂತ. ಆಯ್ತು, ಅಲ್ಲಿ ಮಹಾತ್ಮ ಗಾಂಧೀಜಿಯವರು ಹುಟ್ಟದಂಥ ಗುಜರಾತ್, ವಲ್ಲಭಭಾಯಿ ಪಟೇಲ್ ಹುಟ್ಟದಂಥ ಗುಜರಾತ್, ಅಲ್ಲಿ ಇದಕ್ಕೆ ಡಿಸ್ಟ್ರಾಯ್ ಮಾಡೋಕ್ಕೆ ಈ ಮಾರಾಯ ಒಬ್ಬ ಅಲ್ಲೇ ಹುಟ್ಟಾನೆ. ಸೊ ನಾ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಅವರು ಶಾಂತಿಯಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟರು ಗಾಂಧೀಜಿಯವರು. ತಾನು ಕಷ್ಟಪಟ್ಟರು, ತಾನು ಅವರ ಶರೀರ ಮೇಲೆ 3 ಗುಂಡುಗಳನ್ನು ಹಾರಿಸಿ ಅವ್ರಿಗೆ ಕೊಲೆ ಮಾಡಿದ್ರು, ಆದರೂ ಅವ್ರ ಶಾಂತಿ ಅನ್ನೋದು ಬಿಡಲಿಲ್ಲ. ಇಂದಿರಾ ಗಾಂಧಿಯವರು ಕೂಡ ದೇಶದಾಗ ಏನ್ಯಾಕಾಗಲ್ಲ, ಮುಜೆ ಚಂದ್ ಲೋಕ್ ಮಾರ್ನ ಚಾತೇನೆ, ಅವ್ರ ಬಾಯಿ ಮಾತು ಹೀಗೆ ಅವರು ಹೇಳಿದ್ರು. ನೀವೆಲ್ಲ ಬಾಕಿದ್ ಗೊತ್ತಿದೆ, ನನಗೆ ಎಲಿಮಿನೇಟ್ ಮಾಡಬೇಕು ಅಂತ ಮಾಡಿದ್ದಾರೆ. ಆದರೆ ನಾನು ಶತ್ರು ಚಿಂತೆ ಇಲ್ಲ, ನಾನು ಶತ್ರು ಚಿಂತೆ ಇಲ್ಲ, ಈ ದೇಶದ ಐಕ್ಯತೆಗೆ ಎಂದೂ ನಾನು ಭಂಗ ಮಾಡಿಬಿಡೋದಿಲ್ಲ. ದೇಶ ಒಕ್ಕಟ್ಟಿಡಕ್ಕೆ ನಾನು ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ, ಈ ದೇಶವನ್ನು ಉಳಿಸ್ತೇನೆ ಅಂಥೇಳಿ ಇಂದಿರಾ ಗಾಂಧಿಯವರು ಮಾತಾಡಿದರು. ಇವರೇನು ಮಾಡಿದ್ರು ಎಂದಾರ ಹಾಗೆ ಹೇಳಿದಾನು, ನಾ ನನ್ನ ಪ್ರಾಣ ತ್ಯಾಗ ಮಾಡ್ತೀನಿ ಬಟ್ ದೇಶದಾಗ ಒಕ್ಕಟ್ಟಿಡ್ತೀನಿ. ಲಿಂಚಿಂಗ್ ಮಾಡಿಸೋದು, ಹೊಡೆಯೋದು, ಮತ್ತು ಇವ್ರು ಸುಮ್ಮನೆ ಇರೋದು, ದಲಿತರ ಮೇಲೆ ಅನ್ಯಾಯ ಆಗ್ತಾ ಇದೆ, ಅದ್ರ ಬಗ್ಗೆ ಒಂದು ಮಾತು ಆಡಲ್ಲ. ದಲಿತರಲ್ಲೇ ಒಡಿಸೋಕ್ಕೆ ಈಗ ಮಹಾರಾಷ್ಟ್ರದಲ್ಲಿ ಪ್ರಯತ್ನ ನಡೆದಿದೆ. ಯಾವಾಗಾದರೂ ಅಕೇಜನ್ ಬಂತು, ಈ ಆ ಅಕೇಜನ್ ರಾಜಕಾರಣಕ್ಕೆ ಉಪಯೋಗ ಮಾಡ್ತಾರೆ ಹೊರತಾಗಿ ಕಲ್ಚರಲ್ ಪ್ರೋಗ್ರಾಮ್ಗೆ ಹೋಗಲಿ, ಅದು ಅಲ್ಲಿ ರಾಜಕಾರಣ, ಯಾರ್ದು ಹುಟ್ಟಬ್ಬ ಇರಲಿ ರಾಜಕಾರಣ, ಯಾರು ಸತ್ತಿದ ದಿವಸೂ ಇರಲಿ ರಾಜಕಾರಣ, ಪ್ರತಿ ಒಂದಕ್ಕೂ ರಾಜಕಾರಣ ರಾಜಕಾರಣ ರಾಜಕಾರಣ. ಅದಕ್ಕೆ ಇಂಥವರಿಗೆ ನಂಬಿ ದೇಶ ಎಂದೂ ಕೂಡ ದೇಶದ ಪ್ರಗತಿನೂ ಆಗಲ್ಲ, ದೇಶದಲ್ಲಿ ಒಕ್ಕಟ್ಟು ಬರೋದಿಲ್ಲ. ತನ್ನ ಏಳಿಗೆಗಾಗಿ, ತನ್ನ ಅಂದರೆ ಒಬ್ಬ ವ್ಯಕ್ತಿ, ನಾನು ಹಿಟ್ಲರ್ ಅಂತ ಹೇಳಲ್ಲ, ಚೆನ್ನಾಗಿ ಕಾಣಲ್ಲ ಅದು ಈಗ ನಮ್ಮ ದೇಶದಾಗ ಉಪಯೋಗ ಮಾಡಿದ್ರೆ, ಬಟ್ ಹುಕುಂ ಶಾಹಿದ್ ಪ್ರತಿ ಒಂದು ಮಾತು ತಂದು ನಡಿಬೇಕು, ಯಾರಿಗೂ ಪ್ರೀತಿಯಿಂದ ಮಾತಾಡಲ್ಲ. ನಮ್ಗೆ ಸಿಗಬೇಕಂತ ಹಣ, ಅಪೋಸಿಷನ್ ಸರ್ಕಾರ ಇಲ್ಲಿದೆ ಅಂತೇಳಿ ಹಣ ಕೊಡಲ್ಲ. ಮತ್ತು ದೇಶ ಸಬ್ಕಾ ವಿಕಾಸ್ ಸಬ್ಕಾ ಸಾತ್ ಎಲ್ಲದಪ್ಪ ವಿಕಾಸ್, ನಮ್ಮ ದುಡ್ಡು ತೊಗೊಂಡು ಜಿ ಎಸ್ ಟಿ ತೊಗೊಂಡು ಎಲ್ಲ ತೊಗೊಂಡು ಇವರೆಲ್ಲ ಸಿದ್ದರಾಮಯ್ಯ ಇವರು ನಮ್ಮ ಕೃಷ್ಣ ಬೈರೇಗೌಡ ಶಿವಕುಮಾರ್ ಇವರೆಲ್ಲ ಹೋದ್ರು
ಕೇಳೋದು ವಾಪಸ್ ಕಳಿಸೋದು. ಏನು ದುಡ್ಡು ಕೊಟ್ಟಿದ್ದಾರೆ? ನಮ್ಮ ದುಡ್ಡು ನಮಗೆ ಕೊಡೋಕ್ಕೂ ಅವ್ರಿಗೆ 10 ಸಾರಿ ನಮಸ್ಕಾರ ಹೊಡಿಬೇಕು, ಇದರಲ್ಲಿ ವಿಕಾಸ ಆಗ್ತದ? ಅದಕ್ಕೆ ನಮ್ಮ ದುರ್ದೈವ, ನಮಗಿನ್ನೂ ಒಂದು 25-30 ಸೀಟ್ ಬರಲಿಲ್ಲ. ನಾವು ಎಲ್ಲಾದರೆ ಈಗಾಗಲೇ ಅವರಿಗೆ 2/3 ಮೆಜಾರಿಟಿಯಿಂದ ತಪ್ಪಿಸಿದ್ದೇವೆ. ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕೆ ಆಗೋದಿಲ್ಲ. ಒಂದರಲ್ಲಿ ನಾವು ಯಶಸ್ವಿ ಆಗಿದ್ದೇವೆ ನಾವೆಲ್ಲರೂ. ಇನ್ನೊಂದು ಅಂದರೆ ಎಟ್ಟ ಬಿಟ್ಟು ಕಾನೂನುಗಳು ತರೋದು, ಇರಾಟಿಕ್ ಕಾನೂನುಗಳು ತರೋ, ಅದು ಸ್ವಲ್ಪ ನಿಂತೋಯ್ತು. ಇಲ್ಲದ್ರೆ ಇವತ್ತು ವಕ್ಫ್ ಬೋರ್ಡ್ ಏನಿದೆ, ವಕ್ಫ್ ಬೋರ್ಡು ಇದು ಜಾಯಿಂಟ್ ಸೆಲೆಕ್ಟ್ ಕಮಿಟಿಗೆ ಹೋಗ್ತಿರಲಿಲ್ಲ. ಯಾಕಂದರೆ ಅವ್ರಿಗೆ ಮೆಜಾರಿಟಿ ಇದ್ದರೆ ಅವರು ಇದು ಮಾಡ್ತಿದ್ರು. ಇವತ್ತು ಅವರು ಮೈನರ್ ಪಾರ್ಟಿಯಾಗಿ ಉಳಿದಿದ್ದಾರೆ. ಅದಕ್ಕಾಗಿ ಅವರು ಈಗ ಸ್ವಲ್ಪ ಯೋಚನೆ ಮಾಡಿ ಹೆಜ್ಜೆ ಇಡಬೇಕಾಗಿದೆ. ಅದಕ್ಕಾಗಿ ನಾವು ನಿರಾಶೆ ಆಗಬಾರ್ದು. ನಮ್ಮವರು ಇದು ಒಂದು ದೊಡ್ಡ ಕೆಲಸ ನೀವು ಮಾಡಿರಿ. ಏನು ಪಾರ್ಲಿಮೆಂಟ್ನಲ್ಲಿ ಹೆಚ್ಚಿನ ಸೀಟ್ ಗೆದ್ದು ಅವನಿಗೆ ಸಿಂಗಲ್ ಮೆಜಾರಿಟಿ ಆಗಿದೆ ಹೊರತಾಗಿ ಸಿಂಗಲ್ ಪಾರ್ಟಿ ಗೌರ್ಮೆಂಟ್ ನೀವು ಮಾಡಿಕೊಡಲಿಲ್ಲ. ಇದು ಒಂದು ಅಚೀವ್ಮೆಂಟೇ. ಸೊ ಅದಕ್ಕಾಗಿ ಪ್ರತಿಯೊಂದು ಚುನಾವಣೆಗಳು ನಮಗೆ ಒಂದು ಇದರಿಂದ ತಗೊಳ್ಬೇಕು ನಾವು ಚಾಲೆಂಜ್ ಅಂತ ಹೇಳಿ. ಬಟ್ ನಾನು ಯಾಕೆ ಹೇಳಬೇಕಾಯ್ತು ಈ ಮಾತು, ಇವತ್ತಿನ ದಿವಸ ಮೋದಿಯವರು ಮುಂಜಾನೆ ಭಾಷಣ ಮಾಡಿದರು, ಆ ಸಂಪೂರ್ಣ ಭಾಷಣ ಕೇಳಿದ ಮೇಲೆ ನಾನು ಇದನ್ನು ಮಾತಾಡಬೇಕಾಯಿತು. ಅದಕ್ಕೆ ನಿಮಗೆ ಇಷ್ಟು ಮಾತ್ರ ನಾನು ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ RSS BJP ನಮ್ಮನ್ನು ಒಡೆದು ಆಳಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಕಡೆ ನೀವು ಭಾಳ ಕೇರ್ಫುಲ್ ಆಗಿರಬೇಕು ಮತ್ತು ದಯವಿಟ್ಟು ಸ್ವಲ್ಪ ಎಲ್ಲರೂ ಒಕ್ಕಟ್ಟಾಗಿರ್ಬೇಕು. ಯಾರಿಗೆ ಒಂದು ನೋವಾದರೆ ನನಗೆ ನೋವಾಗಿದೆ ಅಂತ ಎಲ್ಲರೂ ಕೂಡ ಒಂದಾಗಿರ್ಬೇಕು. ಇಲ್ಲದ್ರೆ ಖುಷಿ ಪಡೋದು ಇದು ಯಾರಿಗೂ ಶೋಭೆ ತರಲ್ಲ. ನನಗೇನಾರ ಆಯಿತು ನೀವು ಖುಷಿ ಪಡೋದು, ನಿಮಗೇನಾರ ಆಯಿತು ನಾ ಖುಷಿ. ಅರೆ ಈ ಖುಷಿ ನಿಮ್ಮದು ಶಾಶ್ವತ ಉಳಿಯೋದಿಲ್ಲ. ನಿಮ್ಮ ಖುಷಿ ನೀವೆಲ್ಲರೂ ಒಕ್ಕಟ್ಟಿದ್ದು ಅದನ್ನು ಮುಂದೆ ತಗೊಂಡು ಹೋದರೆ ಅದು ಒಳ್ಳೆಯದಾಗ್ತದೆ. ಇಲ್ಲಾದ್ರೆ ಸಿದ್ದರಾಮಯ್ಯಗೆ ಏನಾರ ಆಯಿತು ಇನ್ನೊಬ್ಬರು ಖುಷಿ ಪಡೋದು, ಶಿವಕುಮಾರ್ ಒಳಗೆ ಹೋದಂದ್ರೆ ಮತ್ತೊಬ್ಬ ಖುಷಿ ಪಡೋದು. ಇದು ನಿಮ್ಮ ಹತ್ರ ಇದು ನಿಮ್ಮ ಮೆಂಟ್ಯಾಲಿಟಿ ಏನಿದೆ ಇದರಿಂದನೇ ನೀವು ಹಾಳಾಗ್ತೀರಿ ಹೊರತಾಗಿ ನಿಮಗೆ ಬೇರೆಯವರು ಹಾಳು ಮಾಡಬೇಕಾಗಿಲ್ಲ. ಯಾವ BJP ರೀ ಇಲ್ಲಿ? ನೀವೆಲ್ಲರೂ ಇಷ್ಟು ಜನ ಗಟ್ಟಿಯಾಗಿದ್ದಾಗ ನಂಬಲ್ಲಿ ವಿದ್ಯಾವಂತರಿದ್ದಾರೆ, ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಇರೋ ಜನ ಇದ್ದಾರೆ, ಕೆಲಸ ಮಾಡೋ ಜನ ಇದ್ದಾರೆ. ಅವ್ರ ಮಾತು ಕೇಳಿಕೊಂಡು ನಾವು ಇವತ್ತು ಡಿವೈಡ್ ಮಾಡೋದು ಒಬ್ರಿಗೊಬ್ಬರು ಇದು ಮಾಡೋದು ಇದು ಸರಿಯಲ್ಲ. ನಾವು ಒಬ್ಬರನ್ನೂ ಒಬ್ಬರು ನೋಡಬೇಕು. ಈಗ ನನಗೆ ಬಂತು ಈ ಬಫೆ ಸಿಸ್ಟಮ್ ಆಗಬಾರ್ದು. ಈ ಬಫೆ ಸಿಸ್ಟಮ್ ಅದ ಅಂದ್ರೆ ನಮ್ಗೆ ಬಂದು ಸಿಕ್ಕದಪ್ಪ, ನಾವೇ ಎಲ್ಲ ಯಾರು ಮೊದಲು ಹೋಗ್ತಾರ ಹುಡುಗಿರು ಬಿರಿಯಾನಿ ಅವಾಗ ಮೊದಲು ಹಿಂದೆ ಹೋದವನು ಅವ್ರಿಗೆ ಎಲ್ಲೂ ಸಿಕ್ಕಲ್ಲ. ಸೊ ಇದು ದಯವಿಟ್ಟು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲರೂ ಬಂದಿದ್ರೆ ಯಾವನು ನಿಮಗೆ ಕೈ ಹಚ್ಚೋದಿಲ್ಲ. ಇಲ್ಲಿ ಅಂಥ ಕಾಲದಲ್ಲಿ ನಾವೆಲ್ಲರೂ ಕೂಡ ದೇವರಾಜ ಅರಸನ ಹಿಂದೆ ನಿಂತಿದ್ದೇವೆ. ವೀರಪ್ಪ ಮೊಯ್ಲಿಯವರು ಇದ್ದಾರೆ, ಹರಿಪ್ರಸಾದ್ ಇದ್ದಾರೆ, ಭಾಳ ಜನ ಇಲ್ಲೆಲ್ಲ ಅನೇಕ ಜನ ಇದ್ದಾರೆ. ಅವು ಪಾಪ ಅವ್ರಿಗೆ ಯಾರು ಜಯನವರು ಇರಲಿಲ್ಲ ಇದೂ ಇರಲಿಲ್ಲ. ಆದರೂ ಒಂದು ವ್ಯಕ್ತಿ ತನ್ನ ತತ್ವದ ಮೇಲೆ ನಂಬಿಕೆ ಇಟ್ಟು, ಇಂದಿರಾ ಗಾಂಧಿ ತತ್ವದ ಮೇಲೆ ನಂಬಿಕೆ ಇಟ್ಟು ಏನು ಅವರು ರಾಜ್ಯವನ್ನು ನಡೆಸ್ಕೊಂಡು ಬಂದರು. 8 ವರ್ಷ ಅವರು ಆಳಿದ್ರು, ಯಾರೂ ಅವ್ರಿಗೆ ತೆಗಿ ಅಂತ ಹೇಳಲಿಲ್ಲ. ಅವರಾಗೆ ಹೋದರು,
ಅದಕ್ಕವ್ರ ಅಧಿಕಾರ ಹೋಯ್ತು. ಹೊರತಾಗಿ ಅವರು ಇಂದಿರಾ ಗಾಂಧಿ ಅವ್ರ ಜೊತೆಯಲ್ಲೇ ಇದ್ದಿದ್ರೆ ಖಂಡಿತವಾಗಿ ಇನ್ನೂ 5 ವರ್ಷ ಅವರು ಇರ್ತಿದ್ರು. ನಾ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ. ನೀವು ಒಕ್ಕಟ್ಟಿದ್ರೆ ನಿಮಗೆ ಯಾರು ಏನು ಮಾಡಲ್ಲ, ನೀವು ಒಕ್ಕಟ್ಟು ಇಲ್ಲ ಅಂದರೆ ಒಬ್ಬೊಬ್ರಿಗೆ ಕರೆದು ಮಾತಾಡ್ತಾರೆ. ಅದಕ್ಕಾಗಿ ಯಾರೇ ನಿಂಬಲ್ಲಿ ಬರ್ತಾರೆ ಹುರಿದುಂಬಿಸ್ತಾರೆ, ಅಣ್ಣ ನಿನಗೆ ಬಿಟ್ರಿ ಯಾರ ನೀನೇ ಅವರೆಲ್ಲ ಯಾರು ಕೇಳ್ತಾರೆ ಅವ್ರಿಗೆ ಅಂತ ಸಿಗಾಮಯ್ಯ ಬರ್ತಾರೆ. ಇನ್ನೂ ಬರ್ತಾನೆ ಶಿವಕುಮಾರ್ ನೀನೇ ಅಪ್ಪ ಪಾರ್ಟಿ ಕಟ್ಟಿದ್ದು ನಿನಗೆ ಬಿಟ್ರಿ ಯಾರ ಅಲ್ಲಿ ಈಗ ಇವನ ಬಲ್ಲಿ ಬರೋರು ಬೇರೆ ಹೇಳ್ತಾರೆ. ಈಗ ಹರಿಪ್ರಸಾದ್ ನೀನೇ ಗಟ್ಟು ಸಾಕು ಮಾತಾಡೋ ನಿನಗೆ ಬಿಟ್ರಿ ಯಾರ ಅಲ್ಲಿ ಅಂದ್ರೆ ಅವನು ಒಂಥರ ಅವನು ಒಂಥರ ಕ್ಷಮಿಸ್ಬೇಕು ಅವ್ರ ಒಂದು ಥರ ಈ ಹಿಂಗಾಗಿ ನಾವು ಒಬ್ಬರ ಮೇಲೆ ಒಬ್ಬರು ಯಾರು ಜನ ನಮಗೆ ಅವ್ರೇನು ನಮ್ಮ ಒಳ್ಳೇದಕ್ಕಾಗಿ ಹೇಳಲ್ಲ ನಮ್ಮಲ್ಲಿ ಎಲ್ಲಿವರೆಗೆ ಇದು ನಮ್ಮ ಕಡೆ ಹೇಳ್ತಾರೆ ಬೆಲ್ಲ ಇದ್ರೆ ನೋಡ ಇರ್ತದೆ ಅಂತ. ಆ ಬೆಲ್ಲ ಇರೋವರೆಗೆ ನಿಮ್ಮಲ್ಲಿ ಎಲ್ಲರೂ ಬರೋದು ಅದು ಮುಗಿದ್ರೆ ನಿಮಗೆ ಅನುಭವ ಆಗ್ಯದೆ 5 ವರ್ಷ ಮಧ್ಯದಾಗ ಏನು ಇತ್ತಲ್ಲ. ಆದರೂ ಅದನ್ನು ನಾವು ಭಾಳ ದಯವಿಟ್ಟು ಅದನ್ನು ಅದಕ್ಕೆ ನಾನು ಇಲ್ಲಿ ಕೈಯೇ ಹಾಕೋದಿಲ್ಲ ನಿಮ್ಮ ಕಡೆ. ಒಂದು ದಿವಸ ಇಲ್ಲಿ ಯಾವುದೇ ನನಗೆ ಕೇಳಲಿ ನಾ ಇದನ್ನು ಸ್ಟೇಟ್ದವ್ರನ್ನ ಅವ್ರು ಮಾತಾಡಿದೆ ನಂದೇ ಬರಲಿ ಇನ್ನೊಬ್ಬರು ಬರಲಿ ನಾವು ಯಾಕೆ ಇದರಲ್ಲಿ ಕೈ ನಾವು ಏನಾದರೂ ಒಂದು ಚೂರು ಹೇಳಿದರೆ ಅದು ಹೈಲೈಟ್ ಆಗ್ತದೆ ಥ್ರೌಟ್ ಕಂಟ್ರಿ ಹೈಲೈಟ್ ಆಗ್ತದೆ. ಅದು ಯಾರಿಗೆ ತೊಂದರೆ ಆಗ್ತದೆ? ನನಗೆ ತೊಂದರೆ ಆಗ್ತದೆ, ನನ್ನ ಪಾರ್ಟಿಗೆ ತೊಂದರೆ ಆಗ್ತದೆ, ನಮ್ಮವ್ರಿಗೆ ತೊಂದರೆ ಆಗ್ತದೆ. ಅದಕ್ಕಾಗಿ ನಾನು ಭಾಳ ಸಲ ಬಾಯಿ ಮುಚ್ಚಿಕೊಂಡು ಜನ ನಮ್ಮಲ್ಲಿ ಬರ್ತಾರೆ. ಈಗ ನಮ್ಮ ಫ್ರೆಂಡು ಒಂದೊಂದು ಸಾರಿ ಅಂತಾರೆ ನೀವು ಮಾಡಿದ್ರೆ ಆಗ್ತದೆ ಅಂತ. ಯಾರು ಮುನಿಯಪ್ಪ ನೀವು ಮಾಡಿದ್ರೆ ಆಗ್ತದೆ ನೀವು ಮಾಡಿದ್ರೆ? ಅರೆ ಇಲ್ಲಿ ಸಿದ್ದರಾಮಯ್ಯ ಮತ್ತು ನೀವು ಕುಂತ ಅದು ಬಗೆಹರಿಸ್ಕೊಂಡ್ರೆ ನಮ್ದೇನಿದೆ ಅದರ ಪಾತ್ರ? ನಮಗೇನಿದೆ? ಕಾಂಗ್ರೆಸ್ ಪ್ರೆಸಿಡೆಂಟ್ ನನಗೆ ಕೆಲವು ಸಲ ಲೆಟರ್ ಬರೀಲತ್ತಾರೆ, ಕೆಟ್ಟ ಕೆಟ್ಟ ಲೆಟರ್ ಭಾಳ ಕೆಟ್ಟದಾಗಿ. ಇವರಲ್ಲ ಇವ್ರು ಮಾತಾಡ್ತಾರೆ ಬರೆಯಲ್ಲ. ಸೊ ಏನು ಕೆಟ್ಟದಾಗಿ ಬರೆಯಲ್ಲ? ನೀವೆಲ್ಲ ನಮ್ಮ ವಿರೋಧಿಗಳು, ನೀವು ಅದು ಮಾಡ್ತೀರಿ. ಅರೆ ನಾನು ಹಂಗಲ್ಲ, ನನ್ನ ಪಾತ್ರ ನೋಡಿ. ನೀವೆಲ್ಲರೂ ಎಲೆಕ್ಟ್ ಮಾಡಿ ನನಗೇನು ಅಲ್ಲಿ ಕಳಿಸಿದ್ರಿ, ಆ ನಿಮ್ಮ ಆಶೀರ್ವಾದದಿಂದ ನಾನು ಅಲ್ಲಿ ಕೂತಿದ್ದೀನಿ. ನಾನು ಅವ್ರು ಹೇಳ್ದಂಗೆ ನಡ್ಕೊಳ್ಬೇಕು. ನಾನು ಈಗ ನೋಡಿ, ಈಗ ಉದಾಹರಣೆ ಹೇಳ್ತೀನಿ, ಯಾರಿಗೆ ಸಿಟ್ಟಿಗೆ ಬರಬಾರ್ದು. ಲಂಬಾಡ ಸಮಾಜ ತೆಲಂಗಾಣದಲ್ಲಿ ಅವರು ಟ್ರೈಬಲ್ದಲ್ಲಿದ್ದಾರೆ. ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಟ್ರೈಬಲ್ದಾಗಿದ್ದಿರೋದು. ಓಲ್ಡ್ ಮೈಸೂರಿನಲ್ಲಿ ಅವರು ಎಸ್ ಸಿದಾಗಿದ್ದಾರೆ, ಬೋಯಿ ಮತ್ತು. ಆಮೇಲೆ ಬಾಂಬೆ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಅವರು, ಅವರೇನು ಇದರಾಗೆ ಡಿ ನೋಟಿಫೈಡ್ ಟ್ರೈಬ್ನಾಗಿದ್ದಾರೆ. ಈಗ ನನಗೆ ತೆಲಂಗಾಣದಲ್ಲಿ ಅಲ್ಲಿ ಟ್ರೈಬು, ಕರ್ನಾಟಕದಲ್ಲಿ ಅವರು ಸೆಡ್ಯೂಲ್ ಕಾಸ್ಟು, ಆಮೇಲೆ ಮಹಾರಾಷ್ಟ್ರದಲ್ಲಿ ಏನೂ ಇಲ್ಲ, ಡಿ ನೋಟಿಫೈಡ್ ಟ್ರೈಬ್ ಆಯಿತು. ಈ ಮಧ್ಯಪ್ರದೇಶನಾಗ ಅಲ್ಲೂ ಇಲ್ಲ, ಅಲ್ಲಿ ನಮ್ಮ ಸೆಡ್ಯೂಲ್ ಕಾಸ್ಟ್ನಾಗೆ ನಮ್ಮ ಕಮ್ಯುನಿಟಿದವರು ರಿಸರ್ವೇಷನ್ ಇಲ್ಲ. ಯಾಕಂದರೆ ಅಲ್ಲಿ ಮರೆತು ಹೋಗಿದ್ದಾರೆ ಅಲ್ಲಿ ಹೋದ್ಮೇಲೆ 1950. ಯಾಕಂದರೆ ಸೆಂಟ್ರಲ್ ಪ್ರಾವಿನ್ಸ್ ಇತ್ತು, ಅದು ಮೊನ್ನೆನು ಸೇರಿಸಿದ್ದಾರೆ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಕುಂತು ಎಲ್ಲರೂ ನಾವು ಸಿದ್ದರಾಮಯ್ಯ ಅವರಿದ್ದಾರೆ, ಶಿವಕುಮಾರ್ ಇದ್ದಾರೆ, ಮತ್ತು ಬೇರೆ ಸೀನಿಯರ್ ಮೆಂಬರ್ಸ್ ನಮ್ಮಲ್ಲಿ ಭಾಳ ಇದ್ದಾರೆ. ನಮ್ಮ ರೆಡ್ಡಿಯವರು, ಬೇರೆಯವರು ಇದ್ದಾರೆ ಎಲ್ಲರೂ. ಸಿ ನಮ್ಮ ಮಾತು ಹೊರಗೆ ಹೋಗ್ಬಿಡ್ಬೇಡಿ, ನಮ್ಮ ಒಡಕ್ಕೆ ಬೇರೆಯವ್ರಿಗೆ ತೋರಿಸ್ಬೇಡಿ. ನೀವು ಬುದ್ಧಿವಂತರು, ಎಲ್ಲರಿಗಿನ್ನ ಬುದ್ಧಿವಂತ ಪೊಲಿಟಿಷಿಯನ್ ಇರೋದೇ ನಮ್ಮ ಕರ್ನಾಟಕದಲ್ಲಿ. ನಾವೆಲ್ಲ ಬಿಟ್ಟು ನಾವೇ ಕೈ ಸೇತೀವಿ, ನೀವು ಸಾಲ್ವ್ ಮಾಡಿ, ನೀವು ಸಾಲ್ವ್ ಮಾಡಿ. ಅವ್ರೇನು ಸಾಲ್ವ್ ಮಾಡ್ತಾರೆ? ಸಾಲ್ವ್ ಮಾಡೋ ಶಕ್ತಿ ನಿಮ್ಮಲ್ಲಿದೆ ಎಲ್ಲ ಸಮಸ್ಯೆಗಳಿಗೆ. ನಮಗೆ ಈಗ ನೀವು 5 ಗ್ಯಾರಂಟಿ ಕೊಟ್ಟಿದ್ರೆ ಎಷ್ಟು ಕೊಟ್ಟಿದ್ರಿ? 5. ಈಗ ನಿಮ್ಮ 5 ನೋಡಿ, ನಾನು 5 ಅಲ್ಲಿ ಹೇಳೀನಿ ಈಗ ಮಹಾರಾಷ್ಟ್ರದ 5 ಗ್ಯಾರಂಟಿ. ನೀ ಗ್ಯಾರಂಟಿ ಒಂದು ಕೈ ಬಿಡ್ತೀನಿ ಅಂತ ಹೇಳಿದಿ ಇವತ್ತು? ಇಲ್ಲ, ನೀವು ಓದ್ತಿಲ್ಲಪ್ಪ ಪೇಪರ್. ನಾವು ಪೇಪರ್ನೇ ಬಂದಿದ್ದು ನೋಡ್ತೇವೆ.
ಸೊ ಇರಲಿರಲಿ, ಅದಕ್ಕೆ ಬಂದಿದೆ ಇವತ್ತು ಪೇಪರ್ನಲ್ಲಿ ಆಯ್ತು ಕೇಳಿ ಪರಿಷ್ಕರಣೆ ಮಾಡ್ತೀವಿ. ಡೌಟ್ ಕ್ರಿಯೇಟ್ ಮಾಡಿದ್ರಲ್ಲ ಬೇರೆಯವರು ಹೇಳ ಅವರಿಗೆ ಒಂದು ಒಳ್ಳೇದಾಯ್ತಲ್ಲ. ಸೊ ಅದಕ್ಕಾಗಿ ಯಾವುದೇ ಹೇಳಿದೆ ಅದನ್ನು ನಾವು ಮಾಡಿ ಈಗ ನಾವು ನಿಮಗೆ ಅನುಕರಣೆ ಮಾಡ್ತೀವಿ. ಅಲ್ಲಿ ಮಹಾರಾಷ್ಟ್ರದಾಗ ಯಾವುದು ಮಾಡಬೇಕಂದ್ರೆ ನಾ ಹೇಳಿದೆ 5, 6, 10, 20 ಹೇಳಕ್ಕೆ ಹೋಗ್ಬೇಡಿ. ನಿಂಬಲ್ಲಿ ಏನು ಬಜೆಟ್ ಇದೆ ಆ ಬಜೆಟ್ ತಕ್ಕಂತೆ ಗ್ಯಾರಂಟಿಗಳು ಕೊಡಿ. ಇಲ್ಲ ಬಜೆಟ್ ಬಿಟ್ಟು ನೀವು ಗ್ಯಾರಂಟಿಗಳು ಕೊಟ್ಟರೆ ಇಲ್ಲಿ ದಿವಾಳಿ ಎದ್ದು ಹೋಗ್ತದೆ. ಈಗ ಒಂದು ಬಟ್ಟಿ ಮಣ್ಣು ಹಾಕೋಕ್ಕೆ ಸಡಕ್ ಮ್ಯಾಗಿಲ್ಲ, ಇದು ಇಲ್ಲ, ಎಲ್ಲರೂ ನಿಮ್ಮ ಮೇಲೆ ಬೀಳ್ತಾರೆ. ಆಮೇಲೆ ಈ ಸರ್ಕಾರ ಫೇಲ್ ಆದರೆ ಮುಂದಿನ ಜನ್ರೇಷನ್ಗೆ ಏನೂ ಇಟ್ಟು ಹೋಗಲ್ಲ. ಕೆಟ್ಟ ಹೆಸರು ಇಟ್ಟು ಹೋಗ್ತೀರಿ ಹೊರತಾಗಿ ಒಳ್ಳೆ ಹೆಸರನ್ನು ಅವ್ರಿಗೆ ಇಡಲ್ಲ. ಅವ್ರು ಮತ್ತೆ 10 ವರ್ಷ ಇರಬೇಕಾಗ್ತದೆ ವನವಾಸದಲ್ಲಿ. ಅದಕ್ಕಾಗಿ ದಯವಿಟ್ಟು ಇದನ್ನು ಇದು ನಾವು ಅದನ್ನು ಬಜೆಟ್ ಗಿಜೆಟ್ ಮಹಾರಾಷ್ಟ್ರದ ತರಿಸಿ ರಾಹುಲ್ ಗಾಂಧಿ ಅವರು ಹೇಳಿದ್ರು ನಾವು ಬಜೆಟ್ ನೋಡಿ ನಾನು ಈ ಗ್ಯಾರಂಟಿ ಘೋಷಣೆ ಮಾಡೋಕ್ಕೆ ಬರ್ತೀನಿ, ಅಲ್ಲಿವರೆಗೆ ನಾವು ಬರೋದಿಲ್ಲ ಅನ್ನೋದು. ಈಗ 15 ದಿವಸದಿಂದ ಈಗ ಎಕ್ಸಸೈಜ್ ಮಾಡಿ ಈಗ ಬಂದಿದೆ. ನಾವು ನಾಗ್ಪುರ್ನಲ್ಲಿ ಬಾಂಬೆನಲ್ಲಿ ಇದನ್ನು ಘೋಷಣೆ ಮಾಡ್ತೇವೆ. ಅದಕ್ಕೆ ಕ್ಷಮಿಸಬೇಕು, ನಾ ಭಾಳ ದೀರ್ಘಕಾಲ ಮಾತಾಡಿದೆ ಮತ್ತು ಸ್ವಲ್ಪ ಯಾರಿಗಾದರೆ ನೋವಾದರೆ ದಯವಿಟ್ಟು ಯಾರೂ ಮನಸ್ಸಿನಲ್ಲಿ ಇಟ್ಕೊಳ್ಬೇಡಿ. ಇನ್ ದ ಇಂಟ್ರೆಸ್ಟ್ ಆಫ್ ಪಾರ್ಟಿ ನಾನು ಹೇಳಿದ್ದೇನೆ, ಇನ್ ದ ಇಂಟ್ರೆಸ್ಟ್ ಆಫ್ ದ ಕಂಟ್ರಿ ನಾನು ಮೋದಿಗೂ ಕೂಡ ಹೇಳಿದ್ದೆ. ಇಲ್ಲದ್ರೆ ಮೋದಿಗೆ ಇದ್ರ ಬಗ್ಗೆ ಮಾತಾಡ್ತಕ್ಕಂಥ ಇವತ್ತು ಅವಶ್ಯಕತೆ ಇರಲಿಲ್ಲ. ಅವರು ಮುಂಜಾನೆ ನಮ್ಮ ಮೇಲೆ ಮಾತಾಡಿದ್ದಕ್ಕಾಗಿ ಆ ಮಾತನ್ನು ನಾನು ಹೇಳಬೇಕು. ಸೊ ಅದಕ್ಕಾಗಿ ನಾನು ಇಷ್ಟು ಮಾತನ್ನು ನಿಮ್ಗೆ ಹೇಳಿ ದಯವಿಟ್ಟು ನನಗೇನೋ ಒಂದು ಅವಕಾಶ ಸಿಕ್ಕಿದೆ ಆಲ್ ಇಂಡಿಯಾ